ಹಲೋ ಸ್ನೇಹಿತರೆ, ನಿಮಗೆಲ್ಲರಿಗೂ ಗುರುದೀಕ್ಷಾ ಅಕಾಡೆಮಿಗೆ ಮತ್ತೊಮ್ಮೆ ಸ್ವಾಗತ. ಸ್ನೇಹಿತರೆ, ಈ ದಿನ ನಾವು ಈ ಟ್ರಾನ್ಸ್ಲೇಷನ್ ವಿಷಯಕ್ಕೆ ಸಂಬಂಧಪಟ್ಟಂತೆ ಬ್ರೀಫ್ ಆಗಿ ಡಿಸ್ಕಸ್ ಮಾಡ್ಕೊಳ್ತಾ ಹೋಗೋಣ. ಸೊ ಇಲ್ಲಿ ಪ್ರಮುಖವಾಗಿ ಎರಡು ರೀತಿಯಾದಂಥ ಟ್ರಾನ್ಸ್ಲೇಷನನ್ನು ಎರಡು ಟ್ರಾನ್ಸ್ಲೇಷನ್ ವಿಭಾಗಕ್ಕೆ ಮಾಹಿತಿಯನ್ನು ನಾವು ಡಿಸ್ಕಸ್ ಮಾಡಲಿದ್ದೇವೆ. ಎರಡು ಟ್ರಾನ್ಸ್ಲೇಷನ್ ವಿಷಯಕ್ಕೆ ಸಂಬಂಧಪಟ್ಟದ್ದು, ರೈಟ್? ಅಂದರೆ ಇದನ್ನು ನಾವೇನಂತ ಕರಿತೇವೆ, ಭಾಷಾಂತರ ಅಂತ ಕರಿತೇವೆ. ಸೊ ಕಳೆದ ಕ್ಲಾಸಲ್ಲಿ ನಾವು ಭಾಷಾಂತರಕ್ಕೆ ಸಂಬಂಧಪಟ್ಟಂತೆ ಒಂದು ಇಂಟ್ರೋಗೇಟಿವ್ ಆಗಿರ್ತಕ್ಕಂಥ ಒಂದು ವಿಡಿಯೋವನ್ನು ಪ್ರೊವೈಡ್ ಮಾಡಿದ್ದೇವೆ. ಸೊ ಆ ವಿಡಿಯೋವನ್ನು ಐ ಹೋಪ್ ಯು ನೀವೆಲ್ಲರೂ ಕೂಡ ಅದನ್ನು ಗಮನಿಸಿದ್ದೀರಾ, ಅದನ್ನು ವಾಚ್ ಮಾಡಿದ್ದೀರಾ ಅಂತ ನಾನು ಬಯಸ್ತಾ ಇದ್ದೇನೆ. ಸೊ ಈ ಒಂದು ವಿಡಿಯೋದಲ್ಲಿ ಏನು ಇಂಗ್ಲೀಷ್ ಟು ಕನ್ನಡ ಅಂದರೆ ನಾನು ಆಲ್ರೆಡಿ ಟೈಪನ್ನು ಕೊಟ್ಟಿದ್ದೇವಲ್ವಾ, ಇಂಗ್ಲೀಷ್ ಟು ಕನ್ನಡ, ರೈಟ್? ಇಂಗ್ಲೀಷ್ ಟು ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತೆ ತುಂಬ ಲುಸಿಡ್ ಆಗಿ ತುಂಬ ಸಿಂಪಲಾಗಿ ಇದನ್ನು ನಾವು ಡಿಸ್ಕಸ್ ಮಾಡ್ಕೊಳ್ತಾ ಹೋಗೋಣ. ಸೊ ತುಂಬ ಈಸಿಯಾಗಿದೆ, ಓಕೆ? ಇದೇ ರೀತಿಯಾದಂತಹ ಒಂದು ಪ್ಯಾಸೇಜನ್ನು ಒಂದು ಹಿಂದೂ ಆರ್ಟಿಕಲಿಂದ ಆಗಿರ್ಬೋದು ಅಥವಾ ಯೋಜನಾದಿಂದ ಆಗಿರ್ಬೋದು ಅಥವಾ ಯಾವುದಾದ್ರೂ ಒಂದು ತುಂಬ ಲುಸಿಡ್ ಆಗಿರ್ತಕ್ಕಂಥ ಒಂದು ಆರ್ಟಿಕಲನ್ನು ತೆಗೆದುಕೊಂಡ್ಬಿಟ್ಟು ತಮಗೆ ಸಿಲೆಬಸ್ಸಿಗೆ ಕೊಡ್ತಾರೆ. ಸೊ ಯಾವ ರೀತಿಯಾಗಿ ಕೊಡ್ತಾರೆ ಅನ್ನೋದನ್ನು ನಾವು ಹಿಂದಿನ ಕ್ಲಾಸಲ್ಲೇ ಡಿಸ್ಕಸ್ ಮಾಡಿದ್ದೀವಿ. ಅಲ್ಲಿ ಕೊಟ್ಟಿರ್ತಕ್ಕಂಥ ಸ್ಟ್ರಾಟಜೀಸ್ಗಳು, ಹಿಂಟ್ಸ್ಗಳನ್ನು ಕೂಡ ನಾನು ಕೊಟ್ಟಿದ್ದೇನೆ. ಓ, ಹಿಂಟ್ಸ್ಗಳು ಯಾವ ರೀತಿಯಾಗಿ, ಫಾರ್ ಎಕ್ಸಾಂಪಲ್, ಇಲ್ಲಿ ಒಂದು ಪ್ರಮುಖವಾದಂಥ ಮಾಹಿತಿಯನ್ನು ಪ್ರಸ್ತುತಪಡಿಸ್ತೀನಿ ನೋಡಿ. ಹಿಂಟ್ಸ್ಗಳಿಗೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ಪ್ರಿಪೇರ್ ಆಗಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಪ್ರಮುಖವಾದ ಪಾಯಿಂಟ್ಸ್ಗಳನ್ನು ನಿಮಗೆ ಹೇಳಿದ್ದೆ. ಏನು, ಫಾರ್ ಎಕ್ಸಾಂಪಲ್, ಮೊದಲನೇ ಹಂತದಲ್ಲಿ ಹಿಂದೂ ಪತ್ರಿಕೆಗಳನ್ನು ಓದುವಂಥದ್ದು ಅಥವಾ ಮ್ಯಾಗ್ಝಿನ್ಸ್ಗಳನ್ನು ಓದುವಂಥದ್ದು ಮತ್ತು ಕನ್ನಡ ಟು ಇಂಗ್ಲೀಷ್ ಡಿಕ್ಷನರಿ ಆಗಿರ್ಬೋದು ಅಥವಾ ಇತರೆ ಆ್ಯಪ್ಸ್ಗಳನ್ನು ಬಳಸಿಕೊಂಡು ತಾಂತ್ರಿಕವಾಗಿ ತಯಾರಾಗ್ತಕ್ಕಂಥದ್ದು, ಮನೆಯಲ್ಲೇ ಕೂತು ಕೂತು ಈ ಕನ್ನಡದಿಂದ ಇಂಗ್ಲೀಷಿಗೆ ಯಾವ ರೀತಿಯಾಗಿ ಭಾಷಾಂತರ ಆಗ್ತದೆ, ಕೆಲವೊಂದು ವರ್ಡ್ಗಳ ಮೀನಿಂಗನ್ನು ತಿಳಿಯುವಂಥದ್ದು. ಸೊ ಈ ರೀತಿಯಾದಂಥ ಕೆಲವೊಂದು ಟಾಸ್ಕ್ಗಳನ್ನು ಕೊಟ್ಟಿದ್ದೆ. ಸೊ ಅದೇ ರೀತಿಯಾಗಿ ಇಲ್ಲೊಂದು ಪ್ರಮುಖವಾದಂಥ ವರ್ಡ್ ಬರುತ್ತೆ. ಅಗೇನ್, ಈ ಒಂದು ಪ್ಯಾಸೇಜಲ್ಲೇ ಒಂದು ವರ್ಡ್ ಬರುತ್ತೆ, ಅಥಾರಿಟೇರಿಯನ್ ಗೌರ್ನಮೆಂಟ್ ಅಂತ ಕರಿತೀವಿ. ಏನಂತ ಕರಿತೇವೆ, ಅಥಾರಿಟೇರಿಯನ್ ಗೌರ್ನಮೆಂಟ್ ಅಂತ ಕರಿತೀವಿ. ಏನಿದು ಅಥಾರಿಟೇರಿಯನ್ ಗೌರ್ನಮೆಂಟ್ ಅಂದರೆ, ವೆರಿ ಸಿಂಪಲ್, ಸರ್ವಾಧಿಕಾರತ್ವ ಅಂತ ಕರಿತೀವಿ. ಸರ್ವಾಧಿಕಾರತ್ವ ಅಂತ ಕರಿತೀವಿ. ಈ ರೀತಿಯಾದಂಥ ವರ್ಡ್ಸ್ಗಳ ಮೀನಿಂಗನ್ನು ತಾವು ತಿಳ್ಕೊಳ್ಬೇಕು ಅಂತ ಹಿಂದಿನ ಕ್ಲಾಸಲ್ಲೇ ನಾನು ಮೆನ್ಷನ್ ಮಾಡಿದ್ದೆ. ಸೊ ಈ ಮೂಲಕ ತಮಗೆ ಈ ಟ್ರಾನ್ಸ್ಲೇಷನ್ ಅಂತಕ್ಕಂಥ ವಿಭಾಗ ತುಂಬ ಈಸಿ ಆಗ್ತಾ ಹೋಗುತ್ತೆ. ಆದುದರಿಂದ ನಾನು ಹೇಳ್ತಕ್ಕಂಥ ಟಾಸ್ಕ್ಗಳನ್ನು ಸರಿಯಾಗಿ ಫಾಲೋ ಮಾಡ್ಕೊಳ್ತಾ ಹೋಗಿ. ಪ್ರತಿದಿನವೂ ಕೂಡ ನ್ಯೂಸ್ ಪೇಪರ್ಸ್ಗಳನ್ನು ಓದಿ, ಆರ್ಟಿಕಲ್ಸ್ಗಳಿಗೆ ಸಂಬಂಧಪಟ್ಟಂತೆ ನೋಡ್ಕೊಳ್ಳಿ. ಸ್ವಲ್ಪ ಥಿಂಕ್ ಮಾಡಿ, ಯಾವ ರೀತಿಯಾಗಿ ಇದನ್ನು ನಾವು ಬದಲಾಯಿಸ್ಬೋದು, ಆರ್ಟಿಕಲನ್ನು, ಹೆಸರನ್ನು ಬದಲಾಯಿಸ್ಬೋದು ಅಂತ ವಿಷಯಕ್ಕೆ ಸಂಬಂಧಪಟ್ಟಂತೆ ಇಂಗ್ಲೀಷ್ ಟು ಕನ್ನಡ ಅಂತಕ್ಕಂಥದ್ದು. ಸೊ ವಿಥೌಟ್ ಗೆಟಿಂಗ್ ಎ ಡೆಲೆ, ಲೆಟ್ಸ್ ಸ್ಟಾರ್ಟ್ ಫಸ್ಟ್ ದ ಫಸ್ಟ್ ಆಪ್ಷನ್, ಅಂದರೆ ಫಸ್ಟ್ ರೀತಿಯಾಗಿರ್ತಕ್ಕಂಥ ಒಂದು ಪ್ಯಾರವನ್ನು ನೋಡ್ಕೊಳ್ಳೋಣ. ದ ವರ್ಲ್ಡ್ ಲಾರ್ಜೆಸ್ಟ್ ಡೆಮೋಕ್ರಸಿ ಸೂನ್ ಟು ಬಿಕೇಮ್ ದ ಮೋಸ್ಟ್ ಪಾಪ್ಯುಲಸ್ ಕಂಟ್ರಿ ಅಂತ ಅರ್ಥ. ಇಡೀ ಪ್ರಪಂಚದಲ್ಲಿ, ಡೈರೆಕ್ಟಾಗಿ ನಾನು ಟ್ರಾನ್ಸ್ಲೇಷನ್ಗೆ ಹೋಗ್ತೇನೆ, ಇಡೀ ಪ್ರಪಂಚದಲ್ಲಿ ಅತ್ಯಂತ ದೊಡ್ಡ ಪ್ರಜಾಪ್ರಭುತ್ವವನ್ನು ಹೊಂದಿರತಕ್ಕಂತಹ ಭಾರತ ದೇಶ ಬಿಕೇಮಿಂಗ್ ಮೋಸ್ಟ್ ಪಾಪ್ಯುಲಸ್ ಕಂಟ್ರಿ ಅಂತ ಅರ್ಥ. ಭೂಮಿಯಲ್ಲಿಯೇ ಅತ್ಯಂತ ಪ್ರಸಿದ್ಧವಾದಂತಹ ದೇಶವಾಗಿ ಹೊರಹೊಮ್ಮುತ್ತಿದೆ ಅಂತ ಮೊದಲನೇ ಒಂದು ಲೈನಿನ ಮೊದಲನೇ ಒಂದು ವಾಕ್ಯದ ಭಾಷಾಂತರ ಅಂತ ಕರಿತೀವಿ. ಎಂತ ನೋಡಿ, ಇನ್ನೊಂದ್ಸಲ ಹೇಳ್ತೀನಿ, ಕರೆಕ್ಟ್ ಆಗಿ ನೆನಪಿಟ್ಕೊಳ್ಳಿ. ದ ವರ್ಲ್ಡ್ಸ್ ಲಾರ್ಜೆಸ್ಟ್ ಡೆಮೋಕ್ರಸಿ ಈಸ್ ಸೂನ್ ಟು ಬಿಕೇಮ್ ದ ಮೋಸ್ಟ್ ಪಾಪ್ಯುಲಸ್ ಕಂಟ್ರಿ ಅಂತ ಅರ್ಥ. ಪ್ರಪಂಚದಲ್ಲಿಯೇ ಅತ್ಯಂತ ದೊಡ್ಡ ಪ್ರಜಾಪ್ರಭುತ್ವವನ್ನು ಹೊಂದಿರತಕ್ಕಂತಹ ಭಾರತ ದೇಶ ಶೀಘ್ರದಲ್ಲಿ, ಸೂನ್ ಅಂದರೆ ಏನಂತ ಕರಿತೀವಿ ಅದಕ್ಕೆ, ಶೀಘ್ರದಲ್ಲಿ ಅಂತ ಕರಿತೀವಿ. ಸೂನ್ ಅಂದರೆ ಏನು, ಶೀಘ್ರದಲ್ಲಿ, ನೆನ್ಪಿಟ್ಕೊಳ್ಳಿ. ಈ ರೀತಿಯಾದಂಥ ವರ್ಡ್ಸ್ಗಳನ್ನು ತಾವು ಬಿಡುವಿನ ಸಂದರ್ಭದಲ್ಲಿ ಮನನವನ್ನು ಮಾಡ್ಕೊಳ್ಬೇಕು. ಶೀಘ್ರ ಅಂತ ಕರಿತೀವಿ ಸೂನ್ ಅಂದರೆ, ಶೀಘ್ರವಾಗಿ ಮೋಸ್ಟ್ ಪಾಪ್ಯುಲಸ್ ಕಂಟ್ರಿ ಅಂದರೆ ಭೂಮಿಯ ಮೇಲೆ ಅತ್ಯಂತ ದೊಡ್ಡ ಪ್ರಸಿದ್ಧವಾದಂತಹ ದೇಶವಾಗಿ ಹೊರಹೊಮ್ಮುತ್ತಾ ಇದೆ. ದೇರ್ಫೋರ್, ಆದುದರಿಂದ, ದ ಸೆಲೆಬ್ರೇಷನ್ ಆಫ್ 75th ಇಯರ್ ಆಫ್ ಇಂಡಿಪೆಂಡೆನ್ಸ್ ಬ್ರಿಂಗ್ಸ್ ಎ ಸ್ಪೆಷಲ್ ರೆಸ್ಪಾನ್ಸಿಬಿಲಿಟಿ ಟು ಸೆಟ್ ಗ್ಲೋಬಲ್ ಸ್ಟ್ಯಾಂಡರ್ಡ್ಸ್ ಇನ್ ದ ಪ್ರೊಟೆಕ್ಷನ್ ಆ್ಯಂಡ್ ಪ್ರಮೋಷನ್ ಆಫ್ ಇಂಡಿವಿಜುವಲ್ ಆ್ಯಂಡ್ ಕಲೆಕ್ಟಿವ್ ಫ್ರೀಡಮ್ಸ್ ಅಂತ ಇದೆ. ವೆರಿ ಸಿಂಪಲ್ ಆಗಿ ಹೇಳ್ತೀನಿ ನೋಡ್ಕೊಳ್ಳಿ. ಆದುದರಿಂದ 75th ಸ್ವಾತಂತ್ರ್ಯ ದಿನಾಚರಣೆ, 75th ಇಯರ್ ಆಫ್ ಇಂಡಿಪೆಂಡೆನ್ಸ್, 75th ಸ್ವಾತಂತ್ರ್ಯ ದಿನಾಚರಣೆಯು ನಮಗೆ ಒಂದು ಪ್ರಮುಖವಾದಂತಹ ಸ್ಪೆಷಲ್ ಆದಂತಹ ಜವಾಬ್ದಾರಿ, ಅದ ಸ್ಪೆಷಲ್ ರೆಸ್ಪಾನ್ಸಿಬಿಲಿಟಿ ಅಂದ್ರೇನು, ವಿಶೇಷವಾದಂತಹ ಒಂದು ಜವಾಬ್ದಾರಿಯನ್ನು ತೆಗೆದುಕೊಂಡು ಬರ್ತಾ ಇದೆ. ಏನಕ್ಕೆ ಅಂದರೆ, ಟು ಸೆಟ್ ಗ್ಲೋಬಲ್ ಸ್ಟ್ಯಾಂಡರ್ಡ್ಸ್, ಜಾಗತಿಕವಾದಂತಹ ಒಂದು ಮಾನದಂಡವನ್ನು ಕ್ರಿಯೇಟ್ ಮಾಡೋದಕ್ಕೆ, ಮಾನದಂಡವನ್ನು ರಚನೆ ಮಾಡೋದಕ್ಕೆ ಒಂದು ಬಹುಮುಖ್ಯವಾದಂತಹ ವಿಶೇಷವಾದಂತಹ ಒಂದು ಜವಾಬ್ದಾರಿಯನ್ನು ಸೃಷ್ಟಿಸ್ತಾ ಇದೆ. ಬ್ರಿಂಗ್ಸ್ ಅಂದ್ರೇನೋ, ಕ್ರಿಯೇಟ್ ಮಾಡ್ತಾ ಇದೆ, ಉತ್ಪತ್ತಿ ಮಾಡ್ತಾ ಇದೆ ಅಂತ ಅರ್ಥ.
ಸೊ ಟು ಸ್ಟ್ಯಾಂಡರ್ಡ್ಸ್ ಪ್ರೊಟೆಕ್ಷನ್ ಆ್ಯಂಡ್ ಪ್ರಮೋಷನ್ ಆಫ್ ಇಂಡಿವಿಜುವಲ್ ಆ್ಯಂಡ್ ಕಲೆಕ್ಟಿವ್ ಫ್ರೀಡಮ್ಸ್ ಅಂತ ಕರಿತೀವಿ. ವೈಯಕ್ತಿಕವಾದಂತಹ ಮತ್ತು ಸಮುದಾಯಾತ್ಮಕವಾದಂತಹ ಕಲೆಕ್ಟಿವ್ ಅಂದ್ರೆ ಏನೋ ಸಮುದಾಯಾತ್ಮಕ ಅಂತ ಕರಿತೀವಿ. ಸಮುದಾಯಾತ್ಮಕ ಅಂದ್ರೆ ಕರಿತೀವಿ ಕಲೆಕ್ಟಿವ್ ಅಂದ್ರೇನೋ ಸಮುದಾಯಾತ್ಮಕ ಅಂತಕ್ಕಂಥದ್ದು. ನೋಡಿ ಇಲ್ಲಿ ವರ್ಡ್ಗೆ ತಕ್ಕಂತೆ ಅಂದರೆ ನಾವು ಏನಂತ ಕರಿತೀವ ಸನ್ನಿವೇಶಕ್ಕೆ ತಕ್ಕಂತೆ ನಾವು ವರ್ಡ್ಸ್ಗಳನ್ನು ನೋಡ್ಕೊಳ್ಬೇಕು. ಇಂಡಿವಿಜುವಲ್ ಅಂದರೆ ವೈಯಕ್ತಿಕ, ಕಲೆಕ್ಟಿವ್ ಅಂದರೆ ಸಮುದಾಯಾತ್ಮಕ ಅಂತ ಕರಿತೀವಿ. ಇವೆರಡು ವರ್ಡ್ಸ್ಗಳ ಮೀನಿಂಗನ್ನು ಕರೆಕ್ಟಾಗಿ ನೆನಪಿಟ್ಕೊಳ್ಳಿ. ವೈಯಕ್ತಿಕ ಮತ್ತು ಸಮುದಾಯಾತ್ಮಕವಾದ ಸ್ವಾತಂತ್ರ್ಯವನ್ನು ಉತ್ತೇಜಿಸುವುದಕ್ಕೆ ಮತ್ತು ಸಂರಕ್ಷಿಸುವುದಕ್ಕೆ ಜಾಗತಿಕ ಮಟ್ಟದಲ್ಲಿ ಮಾನದಂಡವನ್ನು ಕ್ರಿಯೇಟ್ ಮಾಡುವಂತಹ ಒಂದು ರೆಸ್ಪಾನ್ಸಿಬಿಲಿಟಿಯನ್ನು, ವಿಶೇಷವಾದಂಥ ಒಂದು ಜವಾಬ್ದಾರಿಯನ್ನು ಈ ಒಂದು 75ನೇ ಸ್ವಾತಂತ್ರ್ಯ ದಿನಾಚರಣೆ ಅಥವಾ 75ನೇ ಸ್ವಾತಂತ್ರ್ಯೋತ್ಸವದ ಒಂದು ಸೆಲೆಬ್ರೇಷನ್ನು, ಸ್ವಾತಂತ್ರ್ಯೋತ್ಸವದ ಒಂದು ಸಮಾರಂಭ ನಮಗೆ ಕ್ರಿಯೇಟ್ ಮಾಡಿಕೊಟ್ಟಿದೆ ಅಂತ. ವೆರಿ ಈಸಿ, ಕ್ಲಿಯರ್ ಆಗೋಯ್ತು. ಸೊ ಓಕೆ, ಸೊ ನೆಕ್ಸ್ಟ್ ಸ್ಟ್ಯಾಂಜಾಗೆ ಹೋಗೋಣ. ಈಗ ಏನು ಹೇಳ್ತಿದ್ದಾರೆ ನೆಕ್ಸ್ಟ್ ಚಾಂದದಲ್ಲಿ ಅಂದರೆ ವೆರಿ ಸಿಂಪಲ್ ನೋಡಿಕೊಳ್ಳಿ. ವೈಲ ಎವ್ರಿ ಇಂಡಿಯನ್ ವಿಲ್ ಪ್ರೌಡ್ಲಿ ಸಲ್ಯೂಟ್ ದ ಫ್ಯಾಕ್ಟ್, ಓಕೆ, ಪ್ರತಿಯೊಬ್ಬ ದೇಶ ಭಕ್ತನು ಅಥವಾ ಪ್ರತಿಯೊಬ್ಬ ಪ್ರಜೆಯು ಕೂಡ ಹೆಮ್ಮೆಯಿಂದ ಭಾರತದ ಒಂದು ರಾಷ್ಟ್ರ ಧ್ವಜವನ್ನು, ರಾಷ್ಟ್ರೀಯವಾಗಿರ್ತಕ್ಕಂಥ ಒಂದು ಫ್ಲಾಗನ್ನು, ರಾಷ್ಟ್ರೀಯ ಧ್ವಜವನ್ನು ಏನು ಮಾಡ್ತಾ ಹೋಗ್ತಾರೆ, ಸಲ್ಯೂಟ್ ಮಾಡ್ತಾ ಹೋಗ್ತವೆ, ಗೌರವವನ್ನು ಕೊಡ್ತಾ ಹೋಗ್ತವೆ. ಸೊ ಅದು ಏನಕ್ಕೆ ಗೌರವವನ್ನು ಕೊಡ್ತಾರೆ ಅಂದರೆ ಇಟ್ ಫ್ಲೈಸ್ ಹೈ, ಅಂದರೆ ಇದು ಎತ್ತರದಲ್ಲಿ ಹಾರುತ್ತಾ ಇದೆ ಅದಕ್ಕೋಸ್ಕರ. ಇಟ್ ಫ್ಲೈಸ್ ಹೈ, ಎತ್ತರದಲ್ಲಿ ಹಾರುತ್ತಾ ಇದೆ, ಎತ್ತರದಲ್ಲಿ ಹಾರ್ತಾ ಇದೆ, ಇಟ್ ಫ್ಲೈಸ್ ಹೈ ಅಂತಕ್ಕಂಥದ್ದು. ಓಕೆ, ಜಂಡಾ ಅಂತೇಳಿ ಏನು ಕರಿತೀವಲ್ಲ ಅದು ಫ್ಲೈಸ್ ಹೈ. ದ ಟ್ರೈಕಲರ್ ಮಸ್ಟ್ ಆಲ್ಸೋ ರಿಮೈಂಡ್ ಹಸ್ ಆಫ್ ದ ಕಾಂಪೋಸಿಟ್ ಕಲ್ಚರ್ ವಿಚ್ ಮೇಕ್ಸ್ ಆಸ್ ಅ ಯೂನಿಕ್ಲಿ ಗ್ರೇಟ್ ಹಿಸ್ಟಾರಿಕ್ ಒಕೇಶನ್ ಅಂತಕ್ಕಂಥದ್ದು. ಸೊ ಏನು ನಮ್ಮ ತ್ರಿವರ್ಣ ಧ್ವಜ ಏನಿದೆಯಲ್ಲ, ಭಾರತ ದೇಶದ ತ್ರಿವರ್ಣ ಧ್ವಜ ಏನಿದೆಯಲ್ಲ, ಅದು ನಮ್ಮ ಗ್ರೇಟ್ ಹಿಸ್ಟಾರಿಕ್ ಒಕೇಶನ್, ಅಂದರೆ ಮಹತ್ತರವಾದ ಐತಿಹಾಸಿಕ ಸನ್ನಿವೇಶವನ್ನು, ಐತಿಹಾಸಿಕವಾದಂತಹ ಸಂದರ್ಭಗಳನ್ನು, ಐತಿಹಾಸಿಕವಾದಂತಹ ಸಮ್ಮೇಳನಗಳನ್ನು ರಿಮೈಂಡ್ ಮಾಡ್ತಾ ಇದೆ. ಓಕೆನಾ, ವಿಶೇಷವಾಗಿರ್ತಕ್ಕಂತಹ ಐತಿಹಾಸಿಕ ಮಹತ್ತರವಾದ ಐತಿಹಾಸಿಕ ಸಮ್ಮೇಳನಗಳನ್ನು, ಸಂದರ್ಭಗಳನ್ನು ನಮಗೆ ರಿಮೈಂಡ್ ಮಾಡ್ತಾ ಇದೆ. ಏನು? ಭಾರತದ ರಾಷ್ಟ್ರೀಯ ಧ್ವಜ. ಅದಕ್ಕೋಸ್ಕರ ಅಗೇನ್ ನಮ್ಮ ದೇಶದಲ್ಲಿರ್ತಕ್ಕಂತಹ ಜನರು ಇಂಡಿಯನ್ ಪ್ರೌಡ್ಲಿ ಸಲ್ಯೂಟ್ ನಮ್ಮ ದೇಶದ ಧ್ವಜಕ್ಕೆ, ಟ್ರೈಕಲರ್ ತ್ರಿವರ್ಣ ಧ್ವಜಕ್ಕೆ ಹೆಮ್ಮೆಯಿಂದ ಸಲ್ಯೂಟ್ ಮಾಡ್ತಾರೆ, ಹೆಮ್ಮೆಯಿಂದ ಗೌರವವನ್ನು ಕೊಡ್ತಾರೆ ಅಂತಕ್ಕಂಥ ಮಾಹಿತಿಯಲ್ಲಿ ಪ್ರಸ್ತುತಪಡಿಸ್ತಾರೆ. ಅದಕ್ಕೋಸ್ಕರ ನೆಕ್ಸ್ಟ್ ಇಲ್ಲಿಂದ ಸ್ಟಾರ್ಟ್ ಮಾಡ್ಕೊಳ್ಳೋಣ. ವಿ ಮಸ್ಟ್ ರೆಸಲ್ಟ್ ಟು ನೆವರ್ ಲೆಟ್ ಅವರ್ ಫ್ರೀಡಮ್ಸ್ ಟು ಬಿ ರೋಬ್ಡ್ ಬೈ ಅಥಾರಿಟೇರಿಯನ್ ಆರೋಗೆನ್ಸ್. ಸೊ ಇಲ್ಲಿ ಏನು ಹೇಳ್ತಿದ್ದಾರೆ, ನಮಗೆ ಕೊಟ್ಟಿರ್ತಕ್ಕಂತಹ ಫ್ರೀಡಮ್ ಅಂದರೆ ಏನಂತ ಕರಿತೀವಿ, ಸ್ವಾತಂತ್ರ್ಯ ಅಂತ ಏನು ಕರಿತೀವಲ್ಲ, ಈ ಫ್ರೀಡಮ್ ಅಂತಕ್ಕಂಥದ್ದು ಸರ್ವಾಧಿಕಾರದ ಮೂಲಕ ವಶಪಡಿಸಿಕೊಳ್ಳುವುದಕ್ಕೆ ನಾವು ಅವಕಾಶ ಮಾಡಿಕೊಡಬಾರದು. ನೆವರ್ ಲೆಟ್ ಅವರ್ ಫ್ರೀಡಮ್ಸ್ ಬಿ ರೋಬ್ಡ್ ಬೈ ಅವರ್ ಅಥಾರಿಟೇರಿಯನ್ ಆರೋಗ್ಯನ್ಸ್ ಆರ್ ಅಲೋ ಫೋಮೆಂಟೆಡ್ ಹೇಟ್ರೆಡ್ ಟು. ನೋಡಿ, ಫೋಮೆಂಟ್ ಅಂದರೆ ಏನಂದ್ರೆ ಇಲ್ಲಿ ವೆರಿ ಸಿಂಪಲ್ ನೋಡ್ಕೊಳ್ಳಿ. ಇಲ್ಲಿ ಫೋಮೆಂಟ್ ಅಂದರೆ ಉತ್ತೇಜಕ ಅಂತೇಳಿ ಕರಿತೀವಿ, ಪ್ರೇರಕ ಅಥವಾ ಉತ್ತೇಜಕ ಅಂತ ಕರಿತೀವಿ. ಸೊ ಏನು ಉತ್ತೇಜಕ ಅಂದರೆ, ಹೇಟ್ರೆಡ್ ಅಂದರೆ ದ್ವೇಷತನ ಅಂತ ಕರಿತೀವಿ. ಅಂದರೆ ಭಾರತದಲ್ಲಿ ದ್ವೇಷವನ್ನು ಉಂಟು ಮಾಡುವಂತಹ, ದ್ವೇಷವನ್ನು ಉತ್ತೇಜಕ ಮಾಡ್ತಕ್ಕಂತಹ ಯಾವುದೇ ಒಂದು ಅಂಶವನ್ನು ನಾವು ಅಲೋ ಮಾಡಬಾರ್ದು. ಸೊ ಏನಕ್ಕೆ ಅಲೋ ಮಾಡಬಾರ್ದು ಅಂದರೆ, ಭಾರತದ ದೇಶದಲ್ಲಿರ್ತಕ್ಕಂತಹ ಏಕತೆಯನ್ನು ಒಡೆದುಹಾಕೋದಕ್ಕೆ, ಭಾರತ ದೇಶದ ಏಕತೆಯನ್ನು ಕೆಳಮಟ್ಟದಲ್ಲಿರಿಸುವುದಕ್ಕೆ ನಾವು ದ್ವೇಷವನ್ನು ಯಾವುದೇ ರೀತಿಯಾಗಿ ಉತ್ತೇಜನವನ್ನು ಮಾಡಬಾರದು. ಅದೇ ರೀತಿಯಾಗಿ ನಮ್ಮ ಸ್ವಾತಂತ್ರ್ಯವನ್ನು ವಶಪಡಿಸಿಕೊಳ್ಳೋದಕ್ಕೆ ಯಾವುದೇ ಅಥಾರಿಟೇರಿಯನ್ ಗವರ್ನೆನ್ಸ್ ಆರೋಗ್ಯನ್ಸ್ ಅಂದರೆ ಸರ್ವಾಧಿಕಾರತ್ವ ದುರಹಂಕಾರವನ್ನು ನಾವು ನೆವರ್ ಲೆಟ್ ಅಂದರೆ ಅವಕಾಶ ಮಾಡಿಕೊಡಬಾರದು ಅಂತ ಅರ್ತಕ್ಕಂಥದ್ದು. ದಟ್ ಈಸ್ ದ ಬೆಸ್ಟ್ ಟ್ರಿಬ್ಯೂಟ್ ವಿ ಕ್ಯಾನ್ ಪೇ ಟು ಅವರ್ ಫ್ಲಾಗ್. ಇದು ಭಾರತದ ಧ್ವಜಕ್ಕೆ ನಾವು ಕೊಡ್ತಕ್ಕಂತಹ ಅತ್ಯುನ್ನತವಾದಂತಹ ಒಂದು ಕೊಡುಗೆ, ಬೆಸ್ಟ್ ಟ್ರಿಬ್ಯೂಟ್ ಅಂತೇಳಿ ಅಂತ ಕರಿತೀವಿ. ಅರ್ಥ ಆಗ್ತಿದೆಯಾ? ಇದು ಲಾಸ್ಟ್ ವರ್ಡಿನ ಅಥವಾ ಲಾಸ್ಟ್ ಸೆಂಟೆನ್ಸಿನ ಒಂದು ಮೀನಿಂಗ್, ಅರ್ಥ ಆಯಿತು ಅಂತ ಭಾವಿಸ್ಕೊಳ್ತೇನೆ. ನೆಕ್ಸ್ಟ್ ನೋಡ್ಕೊಳ್ಳೋಣ. ಸೊ ತುಂಬ ಈಸಿ ಕಣ್ರಿ, ವೆರಿ ವೆರಿ ಈಸಿ. ಓಕೆನಾ, ನಾನೇನು ಹೇಳ್ತಾ ಇದ್ದೀನಿ ಅದೇ ಥರ ನೀವು ಫಾಲೋ ಮಾಡ್ಕೊಳ್ತಾ ಹೋಗಿ. ದೇ ಯೂನಿಟಿ ದಟ್ ಈಸ್ ಪ್ರೀಶಿಯಸ್ ಅಂತ ಇದೆ. ಇಂಡಿಯಾ ಎಮರ್ಜ್ಡ್ ಫ್ರಮ್ ದ ಚೋಕ್ ಹೋಲ್ಡ್ ಆಫ್ ಕೊಲೋನಿಯಲ್ ರೂಲ್ ಟು ಬಿಲ್ಡ್ ಎ ನೇಷನ್ ಫ್ರಮ್ ವೈಡ್ ಸ್ಕ್ಯಾಟರ್ಡ್ ಆಫ್ ಬ್ರಿಟಿಷ್ ರೂರಲ್ ಟೆರಿಟರೀಸ್ ಆ್ಯಂಡ್ ಪ್ರಿನ್ಸಿಲಿ ಸ್ಟೇಟ್ಸ್ ಅಂತ ಇದೆ. ತುಂಬ ಈಸಿ, ಇಷ್ಟಿದೆ ಅಂದ ತಕ್ಷಣ ನೀವು ಸೇಮ್ ಇಂಗ್ಲೀಷಲ್ಲಿ ಹೆಂಗಿದೆ ಅದನ್ನು ಕನ್ನಡದಲ್ಲಿ ಮಾಡುವಂಥ ಅವಶ್ಯಕತೆ ಇಲ್ಲ. ನೋಡಿ, ಬ್ರಿಟಿಷರು ಆಳ್ವಿಕೆ ಮಾಡಿದಂತಹ ಪ್ರದೇಶಗಳು ಮತ್ತು
ಪ್ರಾಂತೀಯ ರಾಜ್ಯಗಳು, ಪ್ರಿನ್ಸಿಪಲ್ ಸ್ಟೇಟ್ಸ್ ಅಂದರೆ ಪ್ರಾಂತೀಯ ರಾಜ್ಯಗಳು ಅಂತ ಕರಿತೀವಿ. ಈ ಬ್ರಿಟಿಷರು ಆಡಳಿಕೆ ಮಾಡಿರ್ತಕ್ಕಂಥ ಪ್ರದೇಶಗಳು ಮತ್ತು ಪ್ರಾಂತೀಯ ರಾಜ್ಯಗಳು ಅಥವಾ ಪ್ರಾಂತೀಯ ಸ್ಟೇಟ್ಸ್ಗಳು ಏನಿದಾವಲ್ವ, ಇದರ ಒಂದು ಒಂದು ವೈಡ್ ಸ್ಕ್ಯಾಟರ್ಡ್ ಅಂದರೆ ಬ್ರಿಟಿಷರು ಆಳ್ವಿಕೆ ಮಾಡಿರ್ತಕ್ಕಂಥ ಪ್ರದೇಶಗಳು ಮತ್ತು ಪ್ರಾಂತೀಯ ರಾಜರುಗಳಿಂದ ಭಾರತ ಅಂತಕ್ಕಂಥದ್ದು ಕಲೋನಿಯಲ್ ರೂಲ್ನ ಮುಖಾಂತರವಾಗಿ ಆ ಕಲೋನಿಯಲ್ ರೂಲ್ನ ಒಂದು 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 ಕ್ಲಚ್ಚಿಂದ ಅಂದರೆ ಅದರ ಒಂದು ಚೈನಿಂದ ಅದರ ಒಂದು ನೆಟ್ವರ್ಕಿಂದ ಬಿಚ್ಚಿಕೊಂಡು ಓಕೆನಾ ಅದರ ಒಂದು ಬಿಗಿ ಹಿಡಿತದಿಂದ ಹೊರಬಂದು ಭಾರತ ದೇಶ ಫ್ರೀಡಮನ್ನು ಪಡ್ಕೊಂಡಿದೆ. ಭಾರತ ದೇಶ ಒಂದು ಸ್ವತಂತ್ರವಾದಂತಹ ರಾಷ್ಟ್ರವಾಗಿ ರಾಷ್ಟ್ರ ನಿರ್ಮಾಣವನ್ನು ಮಾಡಿಕೊಂಡಿದೆ ಅಂತ ಅರ್ಥ. ಬಿಲ್ಡ್ ನೇಷನ್ ಅಂದರೆ ರಾಷ್ಟ್ರ ನಿರ್ಮಾಣ ಅಂತ ಕರೀತೀವಿ. ಬಿಲ್ಡ್ ನೇಷನ್ ಅಂದರೆ ರಾಷ್ಟ್ರ ನಿರ್ಮಾಣ. ಇಂಡಿಯಾ ಎಮರ್ಜ್ಡ್ ಫ್ರಮ್ ದ ಚೂಕ್ ಹೋಲ್ಡ್ ಆಫ್ ದ ಕಲೋನಿಯಲ್ ರೂಲ್ ಟು ಬಿಲ್ಡ್ ಎ ನೇಷನ್ ಫ್ರಮ್ ಎ ವೈಡ್ ಸ್ಕ್ಯಾಟರ್ಡ್ ಬ್ರಿಟಿಷ್ ರೂಲ್ ಟೆರಿಟರೀಸ್ ಆ್ಯಂಡ್ ಪ್ರಿನ್ಸಿಪಲ್ ಸ್ಟೇಟ್ಸ್. ಭಾರತ ದೇಶದಲ್ಲಿ ಇರತಕ್ಕಂತಹ ಬ್ರಿಟಿಷರು ಆಳ್ವಿಕೆ ಮಾಡಿರ್ತಕ್ಕಂಥ ಪ್ರದೇಶಗಳು ಮತ್ತು ಪ್ರಾಂತೀಯ ರಾಜರುಗಳು ಬಹುಮಟ್ಟಿಗೆ ವಿಸ್ತೃತವಾದಂತಹ ಒಂದು ರೂಪವನ್ನು ಪಡ್ಕೊಂಡಿದ್ರು, ಹಲವಾರು ಕಡೆ ಹರಡ್ಕೊಂಡಿದ್ರು. ಈ ಮೂಲಕ ಭಾರತ ಅಂತಕ್ಕಂಥದ್ದು ಕಲೋನಿಯಲ್ ರೂಲ್ ಅಂದರೆ ವಸಾಹತುಶಾಹಿ ಆಡಳಿತದಿಂದ ಹೊರಬಂದು ಅದರ ಒಂದು ಸಂಖ್ಯೆಯಿಂದ ಹೊರಬಂದು ಅದರ ಒಂದು ಕ್ಲಚಸ್ಸಿಂದ ಹೊರಗಡೆ ಬಂದು ಅಂದರೆ ಅದೊಂದಕ್ಕೆ ಒಂದು ಬೇಡಿ ಅಂತೇಳಿ ಕರೀತಲ್ಲ, ಆ ಬೇಡಿಯಿಂದ ಹೊರಗಡೆ ಬಂದು ಭಾರತ ಎಮರ್ಜ್ ಆಗಿದೆ, ಭಾರತ ಉದಯವಾಗಿದೆ ಅಂತಕ್ಕಂಥದ್ದು ನಾವು ನೆನ್ಪಿಟ್ಕೊಳ್ಬೇಕು. ದಿಸ್ ಯುನಿಟಿ ಡಿಡ್ ನಾಟ್ ಮ್ಯಾಜಿಕಲಿ ಮೆಟರಿಲೈಸ್ ಆರ್ ಓವರ್ ನೈಟ್. ಇದು ರಾತ್ರೋರಾತ್ರಿ ಕ್ರಿಯೇಟ್ ಆಗಿರ್ತಕ್ಕಂಥದ್ದಲ್ಲ, ರಾತ್ರೋರಾತ್ರಿ ವಸ್ತು ರೂಪವನ್ನು ಪಡೆದುಕೊಂಡಿರ್ತಕ್ಕಂಥದ್ದಲ್ಲ, ಇದು ಅಪಾರವಾದಂತಹ ಸ್ವಾತಂತ್ರ್ಯ ಹೋರಾಟದ ಮೂಲಕ ರಚನೆ ಆಗಿರುವಂಥದ್ದು. ಓಕೆನಾ, ಅಪಾರವಾದಂತಹ ಸ್ವಾತಂತ್ರ್ಯ ಹೋರಾಟದ ಮುಖಾಂತರವಾಗಿ ರಚನೆ ಆಗಿರ್ತಕ್ಕಂಥದ್ದು ನೆನ್ಪಿಟ್ಕೊಳ್ಳಿ, ಅಪಾರವಾದಂತಹ ಸ್ವಾತಂತ್ರ್ಯ ಹೋರಾಟದ ಮುಖಾಂತರ ರಚನೆಯಾಗಿದೆ. ಸೊ ಈ ರಚನೆಗೆ ಕಾರಣ ಆಗಿರ್ತಕ್ಕಂಥದ್ದು ಯಾರ್ಯಾರು ಅಂತ ನೋಡ್ಕೊಂಡಾಗ ವೆರಿ ಸಿಂಪಲ್, ಇಟ್ ಡಿಡ್ ನಾಟ್ ಮ್ಯಾಜಿಕಲಿ ಮೆಟರಿಯಲೈಸ್ ಓವರ್ ನೈಟ್, ಇಟ್ ವಾಸ್ ದ ಫ್ರೀಡಮ್ ಸ್ಟ್ರಗಲ್ ಇನ್ಸ್ಪೈರ್ಡ್ ಬೈ ಮಹಾತ್ಮ ಗಾಂಧೀಜಿ ಅವರಿಂದ ಇಟ್ ವಾಸ್ ಫ್ರೀಡಮ್ ಸ್ಟ್ರಗಲ್ ಇನ್ಸ್ಪೈರ್ಡ್ ಬೈ ಅಂದರೆ ಇನ್ಸ್ಪೈರ್ಡ್ ಅಂದರೆ ಏನೋ ಸ್ಫೂರ್ತಿಯನ್ನು ಪಡ್ಕೊಂಡಿರುವಂಥದ್ದು ಅಂತ ಅರ್ಥ, ಸ್ಫೂರ್ತಿಯನ್ನು ಪಡೆದುಕೊಂಡಿರುವಂಥದ್ದು ಅಂತ. ಮಹಾತ್ಮ ಗಾಂಧೀಜಿ ಅವರಿಂದ ಇನ್ಸ್ಪೈರ್ಡ್ ಸ್ಫೂರ್ತಿಯನ್ನು ಪಡೆದುಕೊಂಡಿದ್ದ, ಅದೇ ರೀತಿಯಾಗಿ ಲೆಡ್ ಬೈ ದ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್. ಮಹಾತ್ಮ ಗಾಂಧೀಜಿಯಿಂದ ಸ್ಫೂರ್ತಿಯನ್ನು ಪಡೆದುಕೊಂಡು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅಂತ ಏನು ಕರಿತೀವಲ್ವ, INC ಅಂತ ಏನು ಕರಿತೀವಲ್ವ, ಅದರಿಂದ ರಚನೆಯಾಗಿದೆ ಭಾರತ ಅಂತಕ್ಕಂಥದ್ದು ಅಥವಾ ಸ್ವತಂತ್ರ ಭಾರತ ಅಂತಕ್ಕಂಥದ್ದು. ಸೊ ಯುನೈಟೆಡ್ ನೇಷನ್ ಅಂತಕ್ಕಂಥದ್ದು ಅಥವಾ ಭಾರತ ಸಂಯುಕ್ತವಾಗಿ ರಚನೆಯಾಗಿದೆ, ಒಂದು ಪ್ರಬಲವಾಗಿ ರಚನೆಯಾಗಿದೆ ಅನ್ನೋದಕ್ಕೆ ಪ್ರಮುಖವಾದ ಕಾರಣ ಯಾವುದರಿಂದ ಸ್ಫೂರ್ತಿ ಪಡ್ಕೊಂಡಿದ್ರೆ ಅಂದರೆ ಮಹಾತ್ಮ ಗಾಂಧೀಜಿಯಿಂದ ಸ್ಫೂರ್ತಿಯನ್ನು ಪಡೆದುಕೊಂಡು INCಯಿಂದ ರಚನೆಯಾಗಿದೆ ಅಂತ ನಾವು ಎಕ್ಸ್ಪ್ಲೇನ್ ಕೊಟ್ಬೋದು. ಇದಕ್ಕೆ ಪರ್ಫೆಕ್ಟ್ ಆಗಿರ್ತಕ್ಕಂಥ ಟ್ರಾನ್ಸ್ಲೇಷನ್ ಅಂತ ಹೇಳ್ಬೋದು. ರೈಟ್, ವಿಚ್ ಯುನೈಟೆಡ್ ಇಂಡಿಯನ್ ಅಕ್ರಾಸ್ ದ ಲ್ಯಾಂಡ್ ಟು ಸೀಕ್ ಆನ್ ಎಂಡ್ ಟು ಫಾರಿನ್ ರೂಲ್ ಅಂತಕ್ಕಂಥದ್ದು. ಸೊ ಈ ಮೂಲಕ ಏನು ಹೇಳ್ತಿದ್ರು ಅಂದರೆ ಅಲ್ಲಿ ವಿಚ್ ಯುನೈಟೆಡ್ ಇಂಡಿಯನ್ಸ್ ಅಕ್ರಾಸ್ ದ ಲ್ಯಾಂಡ್ ಟು ಸೀಕ್ ಆನ್ ಎಂಡ್ ಟು ಫಾರಿನ್ ರೂಲ್, ವಿದೇಶಿಯವರ ಆಡಳಿತವನ್ನು ಕೊಡೆಗಾಣಿಸುವುದಕ್ಕೆ ಭಾರತೀಯರನ್ನು ಒಗ್ಗೂಡಿಸುವುದರ ಮೂಲಕ ಅಪಾರ ದೊಡ್ಡ ಪ್ರಮಾಣದ ಒಂದು ಭೂಪ್ರದೇಶವನ್ನು ಭಾರತೀಯರು ಒಗ್ಗೂಡಿಸಿ ವಿದೇಶಿಯರ ಆಡಳಿತಕ್ಕೆ ಎಂಡನ್ನು ಕೊಟ್ಟಿರ್ತಕ್ಕಂಥದ್ದು, ಮುಕ್ತಾಯವನ್ನು ಕೊಡಲಾಯಿತು. ಮಹಾತ್ಮ ಗಾಂಧೀಜಿಯವರಿಂದ ಸ್ಫೂರ್ತಿಯನ್ನು ಪಡ್ಕೊಂಡು INCಯಿಂದ ರಚನೆಯಾಗಿ ಬೃಹತ್ತಾಗಿರ್ತಕ್ಕಂಥ ಭಾರತ ರಚನೆಯಾಯಿತು. ಈ ಮೂಲಕ ದೊಡ್ಡ ಪ್ರದೇಶದಲ್ಲಿ ಅಥವಾ ಅಪಾರ ಪ್ರದೇಶದಲ್ಲಿ ಭಾರತೀಯರಿದ್ದರಲ್ಲ, ಆ ಭಾರತೀಯರು ಒಕ್ಕೂಟವನ್ನು ಒಗ್ಗೂಡಿಸಿಕೊಂಡು ವಿದೇಶಿ ಆಡಳಿತವನ್ನು ಏನು ಮಾಡಿದ್ರು, ಕೊನೆಗಾಣಿಸಿದ್ರು ಅಂತ ಅರ್ಥ. ದಿಸ್ ಮೂಮೆಂಟ್ ಯುನೈಟೆಡ್ ಇಂಡಿಯನ್ಸ್ ಅಕ್ರಾಸ್ ಮಲ್ಟಿಪಲ್ ಐಡೆಂಟಿಟೀಸ್ ಆಫ್ ಲ್ಯಾಂಗ್ವೇಜ್. ಸೊ ಈ ಒಂದು ಸ್ವಾತಂತ್ರ್ಯ ಚಳುವಳಿ ಇದೆಯಲ್ಲ, ಈ ಸ್ವಾತಂತ್ರ್ಯ ಚಳುವಳಿಯು ಭಾರತೀಯರನ್ನು ಒಗ್ಗೂಡಿಸ್ಕೊಳ್ತು. ಯುನೈಟೆಡ್ ಇಂಡಿಯನ್ಸ್ ಅಕ್ರಾಸ್ ಮಲ್ಟಿಪಲ್ ಐಡೆಂಟಿಟೀಸ್ ಅಂದರೆ ಅನೇಕ ರೀತಿಯಾದಂತಹ ಐಡೆಂಟಿಟೀಸ್ ಅಥವಾ ಅನೇಕ ರೀತಿಯಾದಂತಹ ಒಂದು ಗುರುತಿಸುವಿಕೆಯ ಮುಖಾಂತರ, ಒಂದು ವಿವಿಧತೆಯ ಮುಖಾಂತರವಾಗಿ ಭಾರತ ಈ ಒಂದು ಮೂಮೆಂಟ್ನ ಮುಖಾಂತರವಾಗಿ ಭಾರತೀಯರನ್ನು ಒಗ್ಗೂಡಿಸ್ಕೊಳ್ತು. ಸೊ ಹಲವಾರು ಐಡೆಂಟಿಟೀಸ್ಗಳಿದಾವಲ್ವ, ಆ ಹಲವಾರು ಐಡೆಂಟಿಟೀಸ್ಗಳು ಯಾವುದು, ಭಾಷೆ ಆಗಿರ್ಬೋದು, ಲ್ಯಾಂಗ್ವೇಜ್ ರಿಲೀಜನ್ ಆಗಿರ್ಬೋದು, ಧರ್ಮ ಕ್ಯಾಸ್ಟ್ ಅಗೇನ್ ಜಾತಿ, ಜೆಂಡರ್ ಲಿಂಗ ಸಮಾನತೆ ಅಥವಾ ಲಿಂಗ ಅಂತೇಳಿ ಕರಿತೀವಿ, ಅಥವಾ ನಾವು ಪುರುಷ ಮತ್ತು ಮಹಿಳೆಯರು ಅಂತ ಏನು ಕರಿತೀವಲ್ಲ ಅದಕ್ಕೆ ಸಂಬಂಧಪಟ್ಟಿರುವಂಥದ್ದು, ಮತ್ತು ಸೋಷಿಯಲ್ ಸ್ಟೇಟಸ್ ಸಾಮಾಜಿಕ ಸ್ಥಾನಮಾನ, ಇಲ್ಲಿ ಭಾಷೆ ಧರ್ಮ ಜಾತಿ ಲಿಂಗ ಮತ್ತು ಅಂತ ಸೇರಿಸ್ಕೊಳ್ಳಿ, ಮತ್ತು
ಸೋಷಿಯಲ್ ಸ್ಟೇಟಸ್ ಸಾಮಾಜಿಕ ಸ್ಥಾನಮಾನ ಹೊಂದಿರುವಂತಹ ಹಲವು ವಿಶೇಷ ಗುರುತಿಸುವಿಕೆಯಿಂದ ವಿಶೇಷ ಗುರುತಿಸುವಿಕೆಯನ್ನು ಹೊಂದಿರುವಂತಹ ಭಾರತೀಯರನ್ನ ಈ ಚಳುವಳಿಯು ಏನು ಮಾಡಿತ್ತು ಒಗ್ಗೂಡಿಸ್ತು ಇಷ್ಟೇ ವೆರಿ ಸಿಂಪಲ್ ಓಕೆ ಕ್ಲಿಯರ್ ಆಯ್ತಾ ಓಕೆ ದಟ್ ಯುನಿಟಿ ಇಸ್ ಪ್ರೀಶಿಯಸ್ ಟು ಇಂಡಿಯಾ ಆ್ಯಂಡ್ ಶುಡ್ ನಾಟ್ ಬಿ ಫ್ರಿಟಲ್ಡ್ ಅವೇ ಥ್ರೂ ದ ಕಮ್ಯುನಲ್ ಡಿವಿಸಿವ್ ಸೊ ಈ ರೀತಿಯಾಗಿರ್ತಕ್ಕಂಥ ಒಂದು ಏಕತೆ ಯುನಿಟಿ ಅಂದರೆ ಏನೋ ಏಕತೆ ಅಂತ ಕರಿತೀವಿ ಯುನಿಟಿ ಅಂದರೆ ಏನೋ ಏಕತೆ ಅಂತ ಕರಿತೀವಿ ಯುನಿಟಿ ಅಂದರೆ ಏನೋ ಏಕತೆ ಅಂತ ಕರಿತೀವಿ ಸೊ ಈ ಯುನಿಟಿ ಅಂತಕ್ಕಂಥದ್ದು ಪ್ರೀಶಿಯಸ್ ಟು ಇಂಡಿಯಾ ಭಾರತಕ್ಕೆ ಅದೊಂದು ಅಮೂಲ್ಯವಾದಂತಹ ಬೆಲೆಯನ್ನು ಹೊಂದಿರತಕ್ಕಂಥದ್ದು ಆ್ಯಂಡ್ ಶುಡ್ ನಾಟ್ ಬಿ ಫ್ರಿಟರ್ಡ್ ಅಂದರೆ ಫ್ರಿಟರ್ಡ್ ಅಂದರೆ ಏನು ಅದಕ್ಕೆ ಎಕ್ಸಾಕ್ಟ್ ಆಗಿರ್ತಕ್ಕಂಥದ್ದು ಸದುಪಯೋಗ ಪಡಿಸಿಕೊಳ್ಳಲಾಗದ ಅಂತಕ್ಕಂಥದ್ದು ಶುಡ್ ನಾಟ್ ಬಿ ಫ್ರಿಟರ್ಡ್ ಅವೇ ಥ್ರೂ ಕಮ್ಯುನಲ್ ಡಿವಿಸವ್ ಅಂದರೆ ಸಮುದಾಯವನ್ನು ಒಡೆದು ಹಾಕುವುದರ ಮೂಲಕ ಸದುಪಯೋಗವನ್ನು ಪಡಿಸಿಕೊಳ್ಳಬಾರದು ಅಂತ ಅರ್ಥ ವೆರಿ ಸಿಂಪಲ್ ಭಾರತದಲ್ಲಿ ಏನು ಯೂನಿಟಿ ಇದೆ ಏಕತೆ ಇದೆ ಅದು ಭಾರತಕ್ಕೆ ತುಂಬ ಅಗತ್ಯವಾಗಿರುವಂಥದ್ದು ತುಂಬ ಬೆಲೆಯುಳ್ಳದಾಗಿರ್ತಕ್ಕಂಥದ್ದು ಇದನ್ನು ಕಮ್ಯುನಲ್ ಡಿವಿಸಿವ್ ನೆನ್ಪಿಟ್ಕೊಳ್ಳಿ ಸಮುದಾಯದ ಅಥವಾ ಕೋಮುದಾಯ ಅಂತಲೂ ಕೂಡ ಕರಿತೀವಿ ಸಮುದಾಯವನ್ನು ಒಡೆದು ಹಾಕುವುದರ ಮೂಲಕ ಒಡೆದು ಹಾಕಬಾರ್ದು ಅದನ್ನು ಫ್ಲಿಟರ್ಡ್ ಅವೇ ಸದುಪಯೋಗ ಪಡಿಸ್ಕೊಳ್ಬಾರ್ದು ಲಿಂಗ್ವಿಸ್ಟಿಕಲ್ ಚಾವಿಸ್ನಿಸ್ಟ್ ಅಂದರೆ ಲಿಂಗ್ವಿಸ್ಟಿಕಲಿ ಅಂದರೆ ಭಾಷಾಂತರಿಕವಾಗಿ ಒಡೆಯುವಂಥದ್ದು ಅಥವಾ ಛಿದ್ರ ಮಾಡುವಂಥದ್ದು ಕ್ಯಾಲಿಸ್ಲಿ ಕ್ಯಾಸ್ಟಿಸ್ಟ್ ಅಂದರೆ ಜಾತಿಯನ್ನು ಪರಿಗಣಿಸ್ತಕ್ಕಂಥದ್ದು ಮತ್ತು ಜೆಂಡರ್ ಇನ್ಸೆನ್ಸಿಟಿವ್ ಕ್ಯಾಂಪೇನ್ಸ್ ಅಂದರೆ ಲಿಂಗ ಸಮಾನತೆಗೆ ವಿರುದ್ಧವಾದಂತಹ ಅಭಿಯಾನಗಳ ಮುಖಾಂತರವಾಗಿ ದಟ್ ವಿಲ್ ಫ್ರಾಗ್ಮೆಂಟ್ ದ ಇಂಡಿಯನ್ಸ್ ಐಡೆಂಟಿಟಿ ಈ ರೀತಿಯಾದ ಕೆಲಸಗಳಿಂದ ಕಮ್ಯುನಲ್ ಡಿವಿಸಿವ್ ಲಿಂಗ್ವಿಸ್ಟಿಕ್ ಚಾವಿನಿಸ್ಟ್ ಕ್ಯಾಲಿಸ್ಲಿ ಕ್ಯಾಸ್ಟಿಯಸ್ ಮತ್ತು ಜೆಂಡರ್ ಇನ್ಸೆನ್ಸಿಟಿವ್ ಕ್ಯಾಂಪೇನ್ಸ್ ಏನಿದೆಯಲ್ಲ ಇವು ಭಾರತ ದೇಶದಲ್ಲಿರ್ತಕ್ಕಂತಹ ಗುರುತಿಸುವಿಕೆ ಭಾರತದ ವೈಶಿಷ್ಟ್ಯತೆಯನ್ನು ಏನು ಮಾಡ್ತದೆ ಫ್ರಾಗ್ಮೆಂಟ್ ಮಾಡ್ತವೆ ಅಂದರೆ ಛಿದ್ರ ಛಿದ್ರ ಮಾಡ್ತವೆ ಪೀಸ್ ಪೀಸ್ ಅನ್ನಾಗಿ ಮಾಡ್ತವೆ ಅಂತ ಅರ್ಥ ಕ್ಲಿಯರ್ ಆಯ್ತಾ ಇದು ರೈಟ್ ಈ ಪ್ರಮುಖವಾಗಿರ್ತಕ್ಕಂಥ ಮಾಹಿತಿಯನ್ನು ನೆನ್ಪಿಟ್ಕೊಳ್ಳಿ ಸಚ್ ಪ್ಲಾಯ್ಸ್ ಮೇ ಪ್ಲೇ ಟೆಂಪ್ರವರಿ ಪೊಲಿಟಿಕಲ್ ಡಿವಿಡೆನ್ಸ್ ಅಂದರೆ ಈ ರೀತಿಯಾದಂತಹ ನಾಟಕಗಳು ಏನಿದಾವಲ್ಲ ಈ ರೀತಿಯಾಗಿರ್ತಕ್ಕಂಥ ಚಟುವಟಿಕೆಗಳೇನಿದಾವಲ್ಲ ಇವು ತಾಂತ್ರಿಕ ಅಂದರೆ ತಾತ್ಕಾಲಿಕವಾದಂತಹ ಪೊಲಿಟಿಕಲ್ ಡಿವಿಡೆನ್ಸ್ಗಳಾಗಿದೆ ರಾಜಕೀಯ ಲಾಭಾಂಶಗಳಾಗಿದ್ದಾವೆ ತಾತ್ಕಾಲಿಕ ರಾಜಕೀಯ ಲಾಭಾಂಶಗಳಾಗಿದ್ದಾವೆ ಸೊ ಇವು ಏನು ಮಾಡ್ತವೆ ಅಂದರೆ ಇವುಗಳು ತಾತ್ಕಾಲಿಕವಾದಂಥ ಲಾಭಾಂಶವಾಗಿದ್ದಾವೆ ರಾಜಕೀಯ ಲಾಭಾಂಶವಾಗಿದ್ದಾವೆ ಇವುಗಳು ಭಾರತವನ್ನು ಭಾರತೀಯರ ವಿರುದ್ಧವಾಗಿ ಕಟ್ಟಾಕ್ತವೆ ಭಾರತವನ್ನು ಭಾರತೀಯರ ವಿರುದ್ಧವಾಗಿ ಕಟ್ಟಾಕ್ತವೆ ದೇ ವಿಲ್ ಕ್ರಿಯೇಟ್ ಕ್ರ್ಯಾಟರ್ಸ್ ಆನ್ ಇಂಡಿಯನ್ ಪಾತ್ ಟು ಪ್ರೋಗ್ರೆಸ್ ಆಸ್ ಅ ಗ್ರೇಟ್ ನೇಷನ್ ಭಾರತ ಅಂತಕ್ಕಂಥದ್ದು ಒಂದು ಮಹತ್ತರವಾದಂತಹ ನೇಷ ಅಂತ ಕರೆಸ್ಕೊಳ್ಳೋದಕ್ಕೆ ಇವು ಏನು ಮಾಡ್ತವೆ ಕ್ರ್ಯಾಟರ್ಸ್ಗಳನ್ನಾಗಿ ಪರಿಣಮಿಸ್ತವೆ ಒಂದು ಪ್ರಮುಖವಾದ ಅಡೆತಡೆಗಳು ಕ್ರ್ಯಾಟರ್ ಅಂದರೆ ಏನು ಒಂಥರ ರೋಡ್ ಹೋಗ್ತಾ ಇದೆ ಅಂದ್ಕೊಳ್ಳಿ ಅಲ್ಲಿ ಮಧ್ಯದಲ್ಲಿ ಯಾವುದಾದ್ರು ಒಂದು ಗೋಡೆ ಇತ್ತು ಅಂದ್ಕೊಳ್ಳಿ ಅಥವಾ ಮಧ್ಯದಲ್ಲಿ ಯಾವುದಾದ್ರು ಒಂದು ಗುಡ್ಡ ಇತ್ತು ಅಂದ್ಕೊಳ್ಳಿ ಅದನ್ನು ನಾವು ಕ್ರ್ಯಾಟರ್ ಅಂತೇಳಿ ಕರೀತೇವೆ ಸೊ ನೆಕ್ಸ್ಟು ಇನ್ನೊಂದು ಪ್ರಮುಖವಾದ ಲಾಸ್ಟ್ ಸ್ಟ್ಯಾಂಡ್ ಇದೆ ನೋಡ್ಕೊಂಬಿಡೆ ಏನು ಹೇಳ್ತಿದ್ದಾರೆ ಅಂದರೆ ಅವರು ವಿ ವರ್ ರೋಬ್ಡ್ ಅವರ್ ರಿಚಸ್ ಬೈ ಕಲೋನಿಯಲ್ ರೂಲ್ ಅಂದರೆ ಭಾರತ ವಸಾಹತುಶಾಹಿ ಆಡಳಿತದ ಮೂಲಕ ನಮ್ಮ ಶ್ರೀಮಂತವಾದಂತಹ ಒಂದು ಪರಿಸರವನ್ನು ಶ್ರೀಮಂತವಾದಂತಹ ಒಂದು ದೇಶವನ್ನು ನಾವು ವಶಪಡಿಸ್ಕೊಂಡ್ವಿ ಅಥವಾ ಅದನ್ನೇನೊಂದು ಕೊಳ್ಳೆ ಹೊಡೆಸ್ಕೊಂಡ್ವಿ ಯಾವುದರ ಮೂಲಕ ವಸಾಹತುಶಾಹಿ ಆಡಳಿತದ ಮೂಲಕ ನಾವು ಸಂಪೂರ್ಣವಾಗಿ ಕೊಳ್ಳೆಯನ್ನು ಅಥವಾ ಸಂಪೂರ್ಣವಾದಂತಹ ನಮ್ಮ ಸಂಪತ್ತನ್ನು ಕೊಳ್ಳೆ ಹೊಡೆಸ್ಕೊಂಡ್ವಿ ಅಂದರೆ ಅದನ್ನು ನಮ್ಮ ಸಂಪತ್ತನ್ನು ಕಳೆದುಕೊಂಡ್ವಿ ಅಂತ ಬರ್ಕೊಳ್ಳಿ ಕಲೋನಿಯಲ್ ರೂಲ್ ಆ್ಯಂಡ್ ಬಿಗ್ಯಾನ್ ಅವರ್ ಲೈಫ್ ಆಫ್ಟರ್ ಇಂಡಿಪೆಂಡೆನ್ಸ್ ಆಸ್ ಎ ಪೂರ್ ಡೆವಲಪಿಂಗ್ ಕಂಟ್ರಿ ಓಕೆನಾ ಅತಿ ಬಡತನವನ್ನು ಹೊಂದಿರುವಂತಹ ಅಂದರೆ ಅತಿ ಬಡ ರಾಷ್ಟ್ರವಾಗಿ ಅಂದರೆ ಅತಿ ಕಡಿಮೆ ಅಭಿವೃದ್ಧಿಯನ್ನು ಹೊಂದಿರುವ ರಾಷ್ಟ್ರವನ್ನಾಗಿ ನಾವು ಸ್ವತಂತ್ರ ಮುಗಿದ ನಂತರ ಅಥವಾ ಸ್ವತಂತ್ರವನ್ನು ಪಡೆದ ನಂತರ ಅತಿ ಕಡಿಮೆ ಅಭಿವೃದ್ಧಿಯನ್ನು ಹೊಂದಿದ ರಾಷ್ಟ್ರವನ್ನಾಗಿ ನಾವು ನಮ್ಮ ಒಂದು ಜರ್ನಿಯನ್ನು ನಮ್ಮ ಜೀವನದ ಒಂದು ಸಂಚಾರವನ್ನು ಜೀವನದ ಒಂದು ಮಾರ್ಗವನ್ನು ನಾವು ಸ್ಟಾರ್ಟ್ ಮಾಡಿದ್ವಿ ಅಂತ ಹೇಳ್ತಿದ್ದಾರೆ ಓಕೆ ವಿ ರೋಸ್ ಫ್ರಮ್ ದಟ್ ಲೆವೆಲ್ ಟು ಬಿಕೇಮ್ ಒನ್ ಆಫ್ ದ ವರ್ಲ್ಡ್ಸ್ ಲೀಡಿಂಗ್ ಎಕಾನಮಿಸ್ ಆ ಒಂದು ಪ್ರದೇಶದಿಂದ ಅಂದರೆ ಆ ಒಂದು ಸ್ಥಾನದಿಂದ ಪೂರ್ ಡೆವಲಪಿಂಗ್ ಕಂಟ್ರಿ ಸ್ಥಾನದಿಂದ ಸ್ವತಂತ್ರ ಆದ ನಂತರದಲ್ಲಿ ಕಡಿಮೆ ಅಭಿವೃದ್ಧಿಯನ್ನು ಹೊಂದಿರತಕ್ಕಂಥ ರಾಷ್ಟ್ರಗಳ ಸಾಲಿನಿಂದ ಇವಾಗ ವಿಶ್ವದಲ್ಲಿಯೇ ಅತ್ಯಂತ ಪ್ರಬಲಯುತವಾದಂತಹ ಅರ್ಥಶಾಸ್ತ್ರ ಅಂದರೆ ಆರ್ಥಿಕತೆಯನ್ನು ಹೊಂದಿರತಕ್ಕಂಥ ರಾಷ್ಟ್ರಗಳ ಸ್ಥಾನಮಾನವನ್ನು ಬೆಳೆಯುವಷ್ಟು ಮಟ್ಟಿಗೆ ನಾವು ಬೆಳೆದಿದ್ದೇವೆ ಆ ವಿಶ್ವದಲ್ಲಿ ಇರತಕ್ಕಂಥ ಲೀಡಿಂಗ್ ಎಕಾನಮಿಸ್ ಆಗುವರ ಮಟ್ಟಿಗೆ ನಾವು ಬೆಳೆದಿದ್ದೇವೆ ಅಂತ ಹೇಳ್ತಿದ್ದಾರೆ ಹೂಸ್ ಗ್ರೋತ್ ಇಸ್ ಎಸೆನ್ಷಿಯಲ್ ಟು ದಿ ಸ್ಟೆಬಿಲಿಟಿ ಆಫ್ ದ ಗ್ಲೋಬಲ್ ಎಕಾನಮಿ
whose growth is essential to the stability of the global economy. ಭಾರತ ಏನು ಲೀಡಿಂಗ್ ಎಕಾನಮಿ ಆಗಿದೆಯಲ್ಲ, ಸೊ ಈ ಲೀಡಿಂಗ್ ಎಕಾನಮಿ ಅಂದರೆ ಟಾಪ್ ಇಡೀ ಪ್ರಪಂಚದಲ್ಲಿಯೇ ಒಂದು ಪ್ರಮುಖವಾದಂಥ ಆರ್ಥಿಕತೆಯನ್ನು ಹೊಂದಿರುವಂಥ ರಾಷ್ಟ್ರ ಆಗಿದೆಯಲ್ಲ, ಈ ರಾಷ್ಟ್ರದ ಡೆವಲಪ್ಮೆಂಟು ಗ್ಲೋಬಲ್ ಎಕನಾಮಿ ಸ್ಟೆಬಿಲಿಟಿ ಅಂದರೆ ಜಾಗತಿಕವಾದ ಆರ್ಥಿಕತೆಯ ಸ್ಥಿರತೆಗೆ ಪ್ರಮುಖವಾದ ಕಾರಣವಾಗಿದೆ. ಇಷ್ಟು ನೆನ್ಪಿಟ್ಕೊಳ್ಳಿ, ತುಂಬ ಸಿಂಪಲ್ ಆಗಿರ್ತಕ್ಕಂಥದ್ದು. ನೆಕ್ಸ್ಟ್ ಸ್ಟ್ಯಾಂಜಾಗೆ ಹೋಗೋಣ ಇವಾಗ. ನೆಕ್ಸ್ಟ್ ನಾವು ಇದಕ್ಕೆ ಸ್ಟ್ಯಾಂಜ ಅನ್ನೋದ್ರ ಬದಲು ಇನ್ನೊಂದು ಪ್ಯಾಸೇಜ್ ಅಂತಲೂ ನಾವು ಕನ್ಸಿಡರ್ ಮಾಡ್ತೀವಿ, ಇನ್ನೊಂದು ಪ್ಯಾಸೇಜ್ ಅಂತೇಳಿ ಕನ್ಸಿಡರ್ ಮಾಡ್ತೀವಿ. ಸೊ ಇದನ್ನು ನಾವು ಯಾವ ಥರ ಕನ್ಸಿಡರ್ ಮಾಡ್ಬೋದು ಅಂದರೆ ಟ್ರಾನ್ಸ್ಲೇಷನ್ ಕ್ಲಾಸ್ ಟೂ ಅಂತೇಳಿ ಕನ್ಸಿಡರ್ ಮಾಡ್ಬೋದು. ಟ್ರಾನ್ಸ್ಲೇಷನ್ ಕ್ಲಾಸ್ ಟೂ ಅಂತೇಳಿ ಕನ್ಸಿಡರ್ ಮಾಡ್ಬೋದು. ನೆನ್ಪಿಟ್ಕೊಳ್ಳಿ, ನೋಡಿ ನಾನೇನು ಫಾಲೋ ಮಾಡ್ತಾ ಇದ್ದೀನಲ್ಲ ಅದೇ ರೀತಿ ಫಾಲೋ ಮಾಡ್ಕೊಳ್ಳಿ, ಅಥವಾ ನಿಮ್ಮ ಸ್ಟೈಲಲ್ಲೇ ನೀವು ಫಾಲೋ ಮಾಡ್ಕೊಳ್ತಾ ಹೋಗಿ. ಬಟ್ ಕರೆಕ್ಟಾಗಿ ನೀವೇನು ಚಟುವಟಿಕೆಗಳನ್ನು ಅಥವಾ ನಾವೇನು ಕ್ರಿಯೆಗಳನ್ನು ಮಾಡ್ತೀವೋ ಅದನ್ನು ಸರಿಯಾಗಿ ಮಾಡ್ಕೊಳ್ತಾ ಹೋಗಿ. ಓಕೆ, ನೆಕ್ಸ್ಟ್ ನೋಡ್ಕೊಳ್ಳೋಣ ಇಲ್ಲಿ. ದ ಪಾಲಿಸಿ ಆಫ್ ಎಕನಾಮಿಕ್ ಲಿಬರಲೈಸೇಷನ್ ಇನಿಷಿಯೇಟೆಡ್ ಇನ್ 1991 ಹ್ಯಾಡ್ ಎ ಗ್ಯಾಲ್ವನೈಸಿಂಗ್ ಎಫೆಕ್ಟ್ ಆನ್ ಅವರ್ ಎಕನಾಮಿಕ್ ಗ್ರೋತ್. ಓಕೆ, ವೆರಿ ಸಿಂಪಲ್, ಇದ್ರ ಬಗ್ಗೆ ನಾವು ಓದಿರ್ತೀವಿ. ಆರ್ಥಿಕ ಉದಾರೀಕರಣ ಎನ್ನುವಂತಹ ನೀತಿಯು 1991 ಜಾರಿಗೊಳಿಸಲಾಯಿತು. ಇದು ಭಾರತದ ಆರ್ಥಿಕ ಅಭಿವೃದ್ಧಿಗೆ, ಗ್ರೋತ್ ಅಂತ ಇದೆ ಆರ್ಥಿಕ ಅಭಿವೃದ್ಧಿ ಬರಲ್ಲ, ಅದು ಆರ್ಥಿಕ ಅಭಿವೃದ್ಧಿ ಅಂದರೆ ಎಕನಾಮಿಕ್ ಡೆವಲಪ್ಮೆಂಟ್, ಇಲ್ಲಿ ಆರ್ಥಿಕ ಗ್ರೋತ್ ಅಂತಿದೆ, ಎಕನಾಮಿಕ್ ಗ್ರೋತ್ ಅಂತಿದೆ. ಸೊ ಎಕನಾಮಿಕ್ ಗ್ರೋತ್ ಅಂದ ತಕ್ಷಣ ಯಾವ್ದು ಯಾವ್ದು ಯೂಸ್ ಮಾಡ್ಕೊಳ್ತೀರಾ, ಆರ್ಥಿಕ ಬೆಳವಣಿಗೆ ಅಂತ ಯೂಸ್ ಮಾಡ್ಕೊಳ್ತೀವಿ, ಆರ್ಥಿಕ ಬೆಳವಣಿಗೆ ಅಂತ ಕರಿತೇವೆ. ಸೊ ಇದು ಗ್ಯಾಲ್ವನೈಸಿಂಗ್ ಎಫೆಕ್ಟ್ ಅಂದರೆ ಪ್ರಮುಖವಾಗಿರ್ತಕ್ಕಂತಹ ಒಂದು ಮೆಟೀರಿಯಲಿಸ್ಟಿಕ್ ಎಫೆಕ್ಟ್ ಅಂತಕ್ಕಂಥದ್ದು, ಅಥವಾ ನೀವು ಪ್ರಮುಖವಾದಂತಹ ಪರಿಣಾಮವನ್ನು ಕೊಡ್ತು. ಭಾರತದ ಆರ್ಥಿಕ ಬೆಳವಣಿಗೆಗೆ ಅಭೂತಪೂರ್ವವಾದಂತಹ ಎಫೆಕ್ಟನ್ನು ಕೊಡ್ತು, ಪರಿಣಾಮವನ್ನು ಕೊಡ್ತು, ಅಥವಾ ಸಕಾರಾತ್ಮಕವಾದಂಥ ಪರಿಣಾಮವನ್ನು ಕೊಡ್ತು. ಏನೋ 1991 ಇಂಟ್ರೊಡ್ಯೂಸ್ ಮಾಡಿದಂತಹ ಆರ್ಥಿಕ ಲಿಬರಲೈಸೇಷನ್, ಎಕನಾಮಿಕ್ ಲಿಬರಲೈಸೇಷನ್, ಆರ್ಥಿಕ ಉದಾರೀಕರಣ ಅಂತಕ್ಕಂಥದ್ದು. ಅಟ್ ದ ಸೇಮ್ ಟೈಮ್ ಪಾವರ್ಟಿ ರಿಡಕ್ಷನ್ ಆ್ಯಂಡ್ ಬ್ರಿಡ್ಜಿಂಗ್ ಎಕನಾಮಿಕ್ ಇನ್ಇಕ್ವಾಲಿಟೀಸ್ ಬಿಕೇಮ್ ಕಾರ್ಡಿನಲ್ ಪ್ರಿನ್ಸಿಪಲ್ಸ್ ಆಫ್ ಪಬ್ಲಿಕ್ ಪಾಲಿಸಿ. ಅದೇ ಸಂದರ್ಭದಲ್ಲಿ, ಅಟ್ ದ ಸೇಮ್ ಟೈಮ್, ಅದೇ ಸಂದರ್ಭದಲ್ಲಿ ಅಥವಾ ಸಹ ಸಂದರ್ಭದಲ್ಲಿ ಪಾವರ್ಟಿ ರಿಡಕ್ಷನ್, ಬಡತನ ನಿರ್ಮೂಲನೆ ಆ್ಯಂಡ್ ಬ್ರಿಡ್ಜಿಂಗ್ ದ ಎಕನಾಮಿಕ್ ಇನ್ಇಕ್ವಾಲಿಟೀಸ್, ಆರ್ಥಿಕ ಅಸಮಾನತೆಯನ್ನು ಸರಿದೂಗಿಸ್ತಕ್ಕಂಥದ್ದು, ಆರ್ಥಿಕ ಅಸಮಾನತೆಯನ್ನು ಸರಿ ಮಾಡ್ತಕ್ಕಂಥದ್ದು ಮತ್ತು ಬಡತನ ನಿವಾರಣೆ ಅಥವಾ ಬಡತನವನ್ನು ಕಡಿಮೆ ಮಾಡ್ತಕ್ಕಂಥದ್ದು ಭಾರತದ ಸಾರ್ವಜನಿಕ ನೀತಿಯ ಪ್ರಮುಖವಾದ, ಅತ್ಯಂತ ಪ್ರಮುಖವಾದಂತಹ ಒಂದು ಒಲವಾಗಿತ್ತು, ಪ್ರಿಯಾರಿಟಿ ಆಗಿತ್ತು, ಭಾಗವಾಗಿತ್ತು, ಅಥವಾ ಒಂದು ತತ್ವವಾಗಿತ್ತು ಭಾರತದ ಸಾರ್ವಜನಿಕ ನೀತಿಯ ಅಥವಾ ಸಾರ್ವಜನಿಕರ ನೀತಿಯ ಅಥವಾ ಪಬ್ಲಿಕ್ ಪಾಲಿಸಿಯ ಒಂದು ಪ್ರಮುಖವಾದ ಭಾಗವಾಗಿತ್ತು. ಏನೋ ಪಾವರ್ಟಿಯನ್ನು ರಿಡಕ್ಷನ್ ಮಾಡಬೇಕು, ಬಡತನವನ್ನು ನಿರ್ಮೂಲನೆ ಮಾಡಬೇಕು ಮತ್ತು ಆರ್ಥಿಕ ಅಸಮಾನತೆಗಳನ್ನು ಕಡಿಮೆ ಮಾಡಬೇಕು, ಇದರ ಒಂದು ಮುಖ್ಯವಾದ ಉದ್ದೇಶ ಆಗಿತ್ತು ಆ ಸಂದರ್ಭದಲ್ಲಿ. ಪಬ್ಲಿಕ್ ಪಾಲಿಸಿ ಅಂದ್ರೇನೋ ಸಾರ್ವಜನಿಕ ನೀತಿ ಅಂತೇಳಿ ಕರಿತೇವೆ. ವಿ ಆಸ್ ವಿ ಪರ್ಸ್ಯೂ ದ ಪಾತ್ ಆಫ್ ಇನ್ಕ್ಲೂಸಿವ್ ಎಕನಾಮಿಕ್ ಗ್ರೋತ್, ವಿ ಶುಡ್ ನಾಟ್ ಪರ್ಮಿಟ್ ಓನ್ಲಿ ಎ ಸೆಲೆಕ್ಟ್ ಫ್ಯೂ ಅಮಾಂಗ್ ಇಂಡಿಯಾಸ್ ಬಿಸ್ನೆಸ್ ಲೀಡರ್ಸ್ ಟು ರಿಯಾಪ್ ದ ಬೆನಿಫಿಟ್ಸ್ ಆಫ್ ಎಕಾನಮಿ ಪ್ರಾಸ್ಪರಿಟಿ ವೈಲ್ ಇನ್ಕಮ್ ಗ್ಯಾಪ್ಸ್ ಕೀಪ್ ವೈಡನಿಂಗ್. ಸೊ ಇಲ್ಲಿ ನಾವು ಇನ್ಕ್ಲೂಸಿವ್ ಗ್ರೋತ್ ನೋಡಿ, ಇದು ನೆನ್ಪಿಟ್ಕೊಳ್ಳಿ, ಇದು ಕೀವರ್ಡ್, ಇದು ಇನ್ಕ್ಲೂಸಿವ್ ಗ್ರೋತ್ ಅಂತಕ್ಕಂಥದ್ದು ಕೀವರ್ಡು, ನೆನ್ಪಿಟ್ಕೊಳ್ಳಿ. ಸೊ ಇನ್ಕ್ಲೂಸಿವ್ ಗ್ರೋತ್ ಅಂದರೆ ಎಲ್ಲರನ್ನು ಒಳಗೊಂಡ ಆರ್ಥಿಕ ಬೆಳವಣಿಗೆ ಅಂತ ಕರಿತೀವಿ, ಸಿಂಪಲ್ ಆಗಿ ಅಂತರ್ಗತ ಆರ್ಥಿಕ ಬೆಳವಣಿಗೆ ಅಂತ ಕರಿತೀವಿ. ಸೊ ಇಲ್ಲಿ ನೋಡಿ, ನಾವು ಅಂತರ್ಗತ ಆರ್ಥಿಕತೆಯನ್ನು ಬೆಳವಣಿಗೆಯನ್ನು ಪರ್ಶು ಮಾಡ್ತಿದ್ದೆ ಅಂದರೆ ಅನ್ವೇಷಣೆ ಮಾಡುವುದರ ಒಂದು ದಾರಿಯಲ್ಲಿದ್ದೇವೆ ಅಂದರೆ, ನಾವು ಅಂತರ್ಗತ ಆರ್ಥಿಕ ಬೆಳವಣಿಗೆಯನ್ನು ಅನ್ವೇಷಣೆ ಮಾಡ್ತಾ ಇದ್ದೀವಿ ಅಂದರೆ, ನಾವು ವಿ ಶುಡ್ ನಾಟ್ ಪರ್ಮಿಟ್, ಅವಕಾಶ ಮಾಡಿಕೊಡಬಾರ್ದು ಯಾರಿಗೆ, ಇಂಡಿಯಾಸ್ ಬಿಸ್ನೆಸ್ ಲೀಡರ್ಸ್ಗಳಿಗೆ, ಅಂದರೆ ರಾಷ್ಟ್ರೀಯ ಅಂದರೆ ವ್ಯವಹಾರವನ್ನು, ಅಂದರೆ ಬಿಸ್ನೆಸ್ ಲೀಡರ್ಸ್ ಅಂದರೆ ಅದಕ್ಕೆ ಪ್ಯೂರ್ ಆಗಿರ್ತಕ್ಕಂಥದ್ದು ಉದ್ಯಮಿಗಳು ಅಂತ ಕರಿತೀವಿ, ಅಥವಾ ವ್ಯವಹಾರ ನಾಯಕರು ಅಥವಾ ವ್ಯವಹಾರವನ್ನು ಮಾಡ್ತಕ್ಕಂತಹ ಉದ್ಯಮಿಗಳು ಅಂತ ಕರಿತೀವಿ. ಭಾರತದಲ್ಲಿರುವಂತಹ ವ್ಯವಹಾರ ಮಾಡ್ತಕ್ಕಂಥ ಉದ್ಯಮಿಗಳು ಅಥವಾ ಬಿಸ್ನೆಸ್ ಲೀಡರ್ಸ್ಗಳಿಗೆ ನಾವು ಯಾವುದೇ ರೀತಿಯಾದಂಥ ಅವಕಾಶವನ್ನು, ಪರ್ಮಿಷನನ್ನು ಕೊಡಬಾರ್ದು, ಪರ್ಮಿಟನ್ನು ಕೊಡಬಾರ್ದು. ಯಾಕೆ ಅಂದರೆ, ನಾವೇನು ಮಾಡ್ತಿದ್ವಿ, ಅಂತರ್ಗತ ಆರ್ಥಿಕ ಬೆಳವಣಿಗೆಯನ್ನು ಮಾಡ್ತಾ ಇದ್ದೀವಿ. ಅಂತರ್ಗತ ಆರ್ಥಿಕ ಬೆಳವಣಿಗೆಯನ್ನು ಮಾಡುವಂತಹ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತಹ ಪರ್ಮಿಷನನ್ನು ಕೊಡಬಾರ್ದು, ಪರ್ಮಿಷನನ್ನು ಕೊಡಬಾರ್ದು ಯಾರಿಗೆ, ಬಿಸ್ನೆಸ್ ಲೀಡರ್ಸ್ಗಳಿಗೆ, ಟು ರಿಯಾಪ್ ದ ಬೆನಿಫಿಟ್ಸ್ ಆಫ್ ದ ಎಕಾನಮಿ. ಸೊ ಈ ವ್ಯವಹಾರವನ್ನು ಮಾಡ್ತಕ್ಕಂಥ ಉದ್ಯಮಿಗಳಿಗೆ ನಾವು ಪರ್ಮಿಷನನ್ನು ಕೊಟ್ಟಾಗ ಭಾರತದ ಆರ್ಥಿಕತೆಯ ಒಂದು ಬೆನಿಫಿಟನ್ನು ಅಥವಾ
ಆರ್ಥಿಕತೆಯ ಒಂದು ಅನುಕೂಲವನ್ನು ಪಡ್ಕೊಳ್ಳೋದಕ್ಕೆ ಬಿಸ್ನೆಸ್ ಲೀಡರ್ಸ್ಗಳಿಗೆ ನಾವು ಅವಕಾಶವನ್ನು ಕೊಡಬಾರ್ದು. ಯಾಕೆ ಅಂದರೆ ವಿ ಶುಡ್ ನಾಟ್ ಪರ್ಮಿಟ್ ದೆಮ್. ಯಾಕೆ ಅಂದರೆ ನಾವು ಅಂತರ್ಗತ ಆರ್ಥಿಕ ಬೆಳವಣಿಗೆಯನ್ನು ಅನ್ವೇಷಣೆ ಮಾಡ್ತಾ ಇದ್ದೇವೆ, ಅದರ ದಾರಿಯ ಮೂಲಕ ಸಾಕ್ತಾ ಇದ್ದಾವೆ. ಓಕೆನಾ? ಸೊ ಇಲ್ಲಿ ಈ ಏಳಿಗೆ ಆಗುವಂತಹ ಸಂದರ್ಭದಲ್ಲಿ ಪ್ರಾಸ್ಪರಿಟಿ ವೈಲ್ ಇನ್ಕಮ್ ಗ್ಯಾಪ್ಸ್ ಕೀಪ್ ವೈಡನಿಂಗ್, ಆದಾಯದ ಅಸಮಾನತೆ ಅಂತ ಕರಿತೀವಿ. ಇನ್ಕಮ್ ಗ್ಯಾಪ್ ಅಂದರೆ ಇನ್ಕಮ್ ಇನ್ಇಕ್ವಾಲಿಟಿ, ಆದಾಯದ ಅಸಮಾನತೆ ಅಗೇನ್ ಏನಾಗ್ತಾ ಹೋಗ್ತದೆ, ಜಾಸ್ತಿ ಆಗ್ತದೆ. ಅನ್ವೇಷಣೆಯ ಒಂದು ದಾರಿಯಲ್ಲಿ ಇನ್ಕಮ್ ಗ್ಯಾಪ್ಸ್ ಕೀಪ್ ವೈಡನಿಂಗ್, ಆದಾಯದ ಅಸಮಾನತೆ ಆದಾಯದ ಏರುಪೇರು ಏನಾಗುತ್ತೆ, ಜಾಸ್ತಿ ಆಗ್ತಾ ಹೋಗುತ್ತೆ. ಇಷ್ಟು ಸಾಕು ರೀ, ನೀವು ಜಾಸ್ತಿ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಾನೇನು ಎಕ್ಸ್ಪ್ಲೈನ್ ಮಾಡಿದ್ದೀನಲ್ಲ ಅಷ್ಟು ಮಾತ್ರ ತಾವು ತಿಳ್ಕೊಳ್ಳಿ. ಸೊ ನೆಕ್ಸ್ಟ್ ನೋಡಿ, ಇಲ್ಲಿ ಇಂಪಾರ್ಟೆಂಟು, ಫ್ಲಾಗ್ ಡಿವಿಸಿವ್ ಪೊಲಿಟಿಕ್ಸ್ ಅಂತಕ್ಕಂಥದ್ದು. ಅಂದರೆ ಛಿದ್ರ ಛಿದ್ರವಾಗಿರ್ತಕ್ಕಂತಹ ಅಥವಾ ಸಪ್ರೇಟ್ ಪ್ರತ್ಯೇಕವಾಗಿರ್ತಕ್ಕಂತಹ ರಾಜಕೀಯವನ್ನು ಹೊಂದಿರತಕ್ಕಂಥ ಒಂದು ಫ್ಲಾಗು ಅಂತ ಅರ್ಥ. ಜಾಬ್ಲೆಸ್ ಗ್ರೋಥ್ ಇಸ್ ನಾಟ್ ಎ ಸೇಫ್ ಬೆಟ್ ಫಾರ್ ಎನಿ ಎಕಾನಮಿ. ನೋಡಿ, ಉದ್ಯೋಗವಿಲ್ಲದೆ ಇರತಕ್ಕಂತಹ ಒಂದು ಬೆಳವಣಿಗೆ ಯಾವುದೇ ಆರ್ಥಿಕತೆಗೆ ಒಂದು ಸುರಕ್ಷಿತವಾದಂಥ ಒಂದು ದಾರಿ ಅಲ್ಲ. ಅನ್ಎಂಪ್ಲಾಯ್ಮೆಂಟ್ ನಾಟ್ ಓನ್ಲಿ ಡಸ್ ನಾಟ್ ಪರ್ಮಿಟ್ ದ ಆಪ್ಟಿಮಲ್ ಯೂಸ್ ಆಫ್ ಅವರ್ ಹ್ಯೂಮನ್ ರಿಸೋರ್ಸಸ್, ಬಟ್ ಆಲ್ಸೋ ಕ್ರಿಯೇಟ್ಸ್ ಬ್ರೀಡಿಂಗ್ ಗ್ರೌಂಡ್ ಫಾರ್ ಸೋಷಿಯಲ್ ಡಿಸ್ಕಾರ್ಡ್ ಅಂಡ್ ಡಿವಿಸಿವ್ ಪಾಲಿಟಿಕ್ಸ್ ಅಂತಕ್ಕಂಥದ್ದು. ನೋಡಿ, ಉದ್ಯೋಗದ ಒಂದು ಎಫೆಕ್ಟ್, ನಿರುದ್ಯೋಗದ ಒಂದು ಎಫೆಕ್ಟನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಇಲ್ಲಿ. ಅನ್ಎಂಪ್ಲಾಯ್ಮೆಂಟ್ ಅಂದ್ರೇನೋ, ನಿರುದ್ಯೋಗ ಅಂತ ಕರಿತೀವಿ. ಸೊ ನಿರುದ್ಯೋಗ ಅಂತಕ್ಕಂಥದ್ದು ಪರ್ಮಿಟ್ ದ ಆಪ್ಟಿಮಲ್ ಯೂಸ್ ಆಫ್ ಅವರ್ ಹ್ಯೂಮನ್ ರಿಸೋರ್ಸಸ್. ಅಂದರೆ ಮಾನವ ಸಂಪನ್ಮೂಲವನ್ನು ಸರಿಯಾದ ಪ್ರಮಾಣದಲ್ಲಿ ಬಳಸಿಕೊಳ್ಳದೆ ನಿರುದ್ಯೋಗ ಅಂತಕ್ಕಂಥದ್ದು ಮಾನವ ಸಂಪನ್ಮೂಲವನ್ನು ಸರಿಯಾಗಿ ಬಳಸಿಕೊಳ್ಳುವಂತಹ ಒಂದು ಪರಿಣಾಮವನ್ನು ಹೊಂದದೆ ಇದು ಇನ್ನೂ ಮತ್ತಿನ್ನೇನು ಕ್ರಿಯೇಟ್ ಮಾಡುತ್ತೆ, ಸಮಾಜದಲ್ಲಿರ್ತಕ್ಕಂತಹ ವ್ಯತಿರಿಕ್ತವಾದ ಸಮಾಜದಲ್ಲಿ ಕೃತ್ಯವನ್ನು ಕ್ರಿಯೇಟ್ ಮಾಡ್ತಕ್ಕಂತಹ ಒಂದು ಸನ್ನಿವೇಶವನ್ನು, ಸಾಮಾಜಿಕ ಕೃತ್ಯವನ್ನು ಕ್ರಿಯೇಟ್ ಮಾಡ್ತಕ್ಕಂಥ ಒಂದು ಭೂಮಿಯನ್ನು, ಒಂದು ಗ್ರೌಂಡನ್ನು, ಒಂದು ಕ್ರೀಡಾಂಗಣವನ್ನು, ಒಂದು 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 ವಾತಾವರಣವನ್ನು ಸೃಷ್ಟಿ ಮಾಡುತ್ತದೆ, ವಾತಾವರಣಕ್ಕೆ ಬ್ರೀಡ್ ಮಾಡುತ್ತದೆ, ಆ ವಾತಾವರಣಕ್ಕೆ ಪೋಷಣೆಯನ್ನು ಕೊಡ್ತದೆ. ಯಾವುದು? ಅನ್ಎಂಪ್ಲಾಯ್ಮೆಂಟ್ ಅಂತಕ್ಕಂಥದ್ದು. ಸೊ ಸೋಷಿಯಲ್ ಡಿಸ್ಕಾರ್ಡ್ ಅಂದರೆ ಸಾಮಾಜಿಕ ಕೃತ್ಯಗಳಿಗೆ ಮತ್ತು ಡಿವಿಸಿವ್ ಪೊಲಿಟಿಕ್ಸ್ ಅಂದರೆ ಛಿದ್ರವಾಗಿರ್ತಕ್ಕಂತಹ ರಾಜಕೀಯಕ್ಕೆ ಒಂದು ವಾತಾವರಣವನ್ನು ಕ್ರಿಯೇಟ್ ಮಾಡಿಕೊಡುತ್ತೆ ನಿರುದ್ಯೋಗ. ಅದೇ ರೀತಿಯಾಗಿ ಆಪ್ಟಿಮಲ್ ಯೂಸ್ ಆಫ್ ಅಂದರೆ ನಿರುದ್ಯೋಗ ಅಂತಕ್ಕಂಥದ್ದು ಹ್ಯೂಮನ್ ರಿಸೋರ್ಸ್ಗಳಿಗೆ ವ್ಯತಿರಿಕ್ತವಾದಂತಹ ಕೆಲಸ ಮಾಡೋದಕ್ಕೆ, ಹ್ಯೂಮನ್ ರಿಸೋರ್ಸ್ಗಳು ಸರಿಯಾಗಿ ಬಳಸಿಕೊಳ್ಳೋದಕ್ಕೆ ಆಗದೇ ಇರತಕ್ಕಂಥದ್ದಕ್ಕೆ ಒಂದು ಒಂದು ಆಪ್ಷನನ್ನು ಕ್ರಿಯೇಟ್ ಮಾಡುತ್ತೆ. ಅದೇ ಸೇಮ್ ಟೈಮು ಸಾಮಾಜಿಕ ಕೃತ್ಯವನ್ನು ಮಾಡೋದಕ್ಕೆ ಮತ್ತು ಛಿದ್ರವಾಗಿರ್ತಕ್ಕಂತಹ ಡಿವಿಸಿವ್ ಅಂದರೆ ಒಡೆದೋಗಿರ್ತಕ್ಕಂತಹ ರಾಜಕೀಯವನ್ನು ಕ್ರಿಯೇಟ್ ಮಾಡೋದಕ್ಕೆ ಒಂದು ಬ್ರೀಡಿಂಗ್ ಗ್ರೌಂಡನ್ನು ಕೊಡುತ್ತೆ, ಒಂದು ಪ್ರಮುಖವಾದಂಥ ವಾತಾವರಣವನ್ನು ಕೊಡುತ್ತೆ. ಇಷ್ಟು ನೆನ್ಪಿಟ್ಕೊಳ್ಳಿ. ಸೊ ಮುಂದುವರೆದಂತೆ, ಆ್ಯಸ್ ವಿ ಮೂವ್ ಅಹೆಡ್ ಟುವರ್ಡ್ಸ್ ದ ನೆಕ್ಸ್ಟ್ 25 ಇಯರ್ಸ್, ಮುಂದಿನ 25 ವರ್ಷಕ್ಕೆ ನಾವು ಸಾಗುವಂತಹ ಸಂದರ್ಭದಲ್ಲಿ, ಅದಕ್ಕೆ ಮುಂದಿನ ದಾರಿಯನ್ನು ನಾವು ಕಾಲಿಟ್ಟಂತಹ ಸಂದರ್ಭದಲ್ಲಿ, ಇಂಡಿಪೆಂಡೆಂಟ್ ಇಂಡಿಯಾ ಅಂದರೆ 25 ಇಯರ್ಸ್ ಆಫ್ ಇಂಡಿಪೆಂಡೆಂಟ್ ಇಂಡಿಯಾ ಅಂದರೆ ಟೋಟಲ್ 100 ಇಯರ್ಸ್ ಆಗುತ್ತೆ. ನೆಕ್ಸ್ಟ್ 25 ಇಯರ್ಸ್ ಅಂದರೆ ಮುಂದಿನ 25 ವರ್ಷದ ಇಂಡಿಪೆಂಡೆಂಟ್ ಇಂಡಿಯಾ ಸ್ವತಂತ್ರ ವರ್ಷವನ್ನು ನಾವು ಮುಂದೆ ನೋಡುವಂಥ ಸಂದರ್ಭದಲ್ಲಿ, ಅದರ ಕಡೆಗೆ ಸಾಗಿದಂತಹ ಸಂದರ್ಭದಲ್ಲಿ, ವಿ ಮಸ್ಟ್ ಏಮ್ ಟು ಆಪ್ಟಿಮಲಿ ಯುಟಿಲೈಸ್ ದ ಡೆಮೊಗ್ರಫಿಕ್ ಡಿವಿಡೆಂಟ್ ಅಂದರೆ ಜನಸಂಖ್ಯಾ ಲಾಭಾಂಶವನ್ನು ನೆನ್ಪಿಟ್ಕೊಳ್ಳಿ. ಇದು ಡೆಮೊಗ್ರಫಿಕ್ ಡಿವಿಡೆಂಟು ಕೀವರ್ಡ್. ಡೆಮೊಗ್ರಫಿಕ್ ಡಿವಿಡೆಂಟ್ ಅಂದರೆ ಏನು? ಜನಸಂಖ್ಯಾ ಲಾಭಾಂಶ ಅಂತ ಕರಿತೀವಿ. ಆ ಡೆಮೊಗ್ರಫಿಕ್ ಡಿವಿಡೆಂಟ್ಗಳನ್ನು ದಕ್ಷತೆಯಿಂದ ನಾವೇನು ಮಾಡಬೇಕು, ಯುಟಿಲೈಸ್ ಮಾಡ್ಕೊಳ್ಬೇಕು, ಬಳಸ್ಕೊಳ್ಬೇಕು. ಅಂದರೆ ಯುವ ಜನಸಂಖ್ಯೆಯ ಒಂದು ಜನಸಂಖ್ಯಾ ಲಾಭಾಂಶವನ್ನು ದಕ್ಷತೆಯಿಂದ ಬಳಸ್ಕೊಳ್ಬೇಕು. ಯಾವುದರ ಮೂಲಕ ಬಳಸ್ಕೊಳ್ಬೇಕು ಅಂದರೆ ಎಜುಕೇಷನ್, ಸ್ಕಿಲ್ಲಿಂಗ್, ಸ್ಯೂಟಬಲ್ ಎಂಪ್ಲಾಯ್ಮೆಂಟ್, ಸಪೋರ್ಟ್ ಟು ಯಂಗ್ ಎಂಟರ್ಪ್ರಿನರ್ಸ್ ಆ್ಯಂಡ್ ಇನೋವೇಟರ್ಸ್ ಅಂತಕ್ಕಂಥದ್ದು. ಶಿಕ್ಷಣ, ಕೌಶಲ್ಯ, ಸೂಟಬಲ್ ಆಗಿರ್ತಕ್ಕಂಥ ಎಂಪ್ಲಾಯ್ಮೆಂಟು ಅಂದರೆ ಉತ್ತಮವಾಗಿರ್ತಕ್ಕಂತಹ ಉದ್ಯೋಗ, ಯುವ ಉದ್ಯಮಿಗಳಿಗೆ ಮತ್ತು ಅನ್ವೇಷಕರಿಗೆ ಒಂದು ಬೆಂಬಲವನ್ನು ಕೊಡುವುದರ ಮೂಲಕ ಮುಂದಿನ 25 ವರ್ಷಗಳ ಸ್ವತಂತ್ರ ಭಾರತವನ್ನು ನಾವು ಸಾಗಬೇಕಾಗಿದೆ. ಈ ಮೂಲಕ ಡೆಮೊಗ್ರಫಿಕ್ ಡಿವಿಡೆಂಟ್ ಅಂದರೆ ಯುವ ಜನಸಂಖ್ಯೆಯನ್ನು ಹೊಂದಿರತಕ್ಕಂತಹ, ಅದರಲ್ಲೂ ಕೂಡ ಡೆಮೊಗ್ರಫಿಕ್ ಡಿವಿಡೆಂಟನ್ನು ಹೊಂದಿರತಕ್ಕಂತಹ ಜನಸಂಖ್ಯಾ ಲಾಭಾಂಶವನ್ನು ನಾವು ಪಡ್ಕೊಳ್ಬೇಕು ಅಂತಕ್ಕಂಥದ್ದನ್ನು ಇಲ್ಲಿ ಮೆನ್ಷನ್ ಮಾಡಲಾಗಿರುವಂಥದ್ದು. ಸೊ ಮುಂದಿನ ಪಾಯಿಂಟ್ಸನ್ನು ನೋಡ್ಕೊಳ್ಳೋಣ. ಸೊ ಮುಗ್ದೋಯ್ತು ಇಷ್ಟೇ. ಓಕೆ, ಸೊ ಇಲ್ಲಿ ವೆರಿ ಸಿಂಪಲ್ ನೋಡಿ, ದಿಸ್ ರಿಕ್ವೈರ್ಸ್ ಈಸಿ ಮೊಬಿಲಿಟಿ ಅಕ್ರಾಸ್ ಕಂಟ್ರಿ ಫಾರ್ ಎಜುಕೇಷನ್ ಆ್ಯಂಡ್ ಎಂಪ್ಲಾಯ್ಮೆಂಟ್. ನೋಡಿ, ದಿ ಈಸಿ ಮೊಬಿಲಿಟಿ ಅಕ್ರಾಸ್ ದ ಕಂಟ್ರಿ ಫಾರ್ ಎಜುಕೇಷನ್ ಆ್ಯಂಡ್
ಫಾರ್ ಎಜುಕೇಷನ್ ಆ್ಯಂಡ್ ಎಂಪ್ಲಾಯ್ಮೆಂಟ್ ಅಂತಕ್ಕಂಥದ್ದು. ದಿಸ್ ರಿಕ್ವೈರ್ಸ್ ಈಸಿ ಮೊಬಿಲಿಟಿ ಅಕ್ರಾಸ್ ದ ಕಂಟ್ರಿ ಫಾರ್ ಎಜುಕೇಷನ್ ಆ್ಯಂಡ್ ಎಂಪ್ಲಾಯ್ಮೆಂಟ್. ಶಿಕ್ಷಣ ಮತ್ತು ನಿರುದ್ಯೋಗಕ್ಕೆ ಸಂಬಂಧಪಟ್ಟಂತೆ ಸುಲಲಿತವಾದಂತಹ ಒಂದು ಮೂಮೆಂಟನ್ನು, ಮೊಬಿಲಿಟಿಯನ್ನು ದೇಶದಾದ್ಯಂತವನ್ನಾಗಿ ಕಾಣುವಂತಹ ಒಂದು ಅವಶ್ಯಕತೆ ನಮಗೆ ಬೇಕು. ಎಜುಕೇಷನ್ ಮತ್ತು ಎಂಪ್ಲಾಯ್ಮೆಂಟಿಗೆ ಸಂಬಂಧಪಟ್ಟಂತೆ ದೇಶದಾದ್ಯಂತವಾದ ಒಂದು ಈಸಿ ಮೊಬಿಲಿಟಿ ನಮ್ಮ ಅವಶ್ಯಕತೆ ಇದೆ. ಕಮ್ಯುನಲ್ ಆ್ಯಂಡ್ ಲಿಂಗ್ವಿಸ್ಟಿಕ್ ಬ್ಯಾರಿಯರ್ಸ್ ವಿಲ್ ಹಿಂಡರ್ ದ ಸಚ್ ಮೊಬಿಲಿಟಿ ಆ್ಯಂಡ್ ಅಡ್ವರ್ಸ್ಲಿ ಇಂಪ್ಯಾಕ್ಟ್ ಗ್ರೌ. ನೋಡಿ, ಕೋಮುವಾದ ಮತ್ತು ಭಾಷಾಂತರಿಕವಾಗಿ ಇದ್ದಂತಹ ಅಡೆತಡೆಗಳು, ಬ್ಯಾರಿಯರ್ಸ್ ಅಂದರೆ ಏನಂತ ಕರಿತೀವಿ, ಅಡೆತಡೆಗಳು ಅಂತ ಕರಿತೀವಿ. ಬ್ಯಾರಿಯರ್ಸ್ ಅಂದರೆ ಏನು? ಅಡೆತಡೆಗಳು. ಕೋಮುವಾದ ಮತ್ತು ಭಾಷಿಕ ಅಡೆತಡೆಗಳಿಂದಲೇ, ಭಾಷಾಂತರ ಅಡೆತಡೆಗಳಿಂದಲೇ ಇವು ಭಾರತದ ಒಂದು ಮೊಬಿಲಿಟಿ ಮತ್ತು ಬೆಳವಣಿಗೆಯ ಒಂದು ಪರಿಣಾಮವನ್ನು ಏನು ಮಾಡ್ತವೆ, ಹಿಂಡರ್ಸ್ ಮಾಡ್ತವೆ, ಸಂಕುಚಿತಗೊಳಿಸ್ತವೆ, ಅದನ್ನು ಕಳೆಗುಂದಿಸ್ತವೆ ಅಂತಕ್ಕಂಥದ್ದು. ಯಾವ್ಯಾವು? ಕಮ್ಯುನಲ್, ಕೋಮುವಾದ ಮತ್ತು ಲಿಂಗ್ವಿಸ್ಟಿಕ್ ಬ್ಯಾರಿಯರ್ಸ್, ಭಾಷಾವಾರು ಸಂಬಂಧಪಟ್ಟಿರ್ತಕ್ಕಂತಹ ಅಡೆತಡೆಗಳು. ಸೊ ಈಗ ಕ್ಯಾಪ್ಟನ್ಸ್ ಆಫ್ ದ ಇಂಡಿಯನ್ ಇಂಡಸ್ಟ್ರಿ ಮಸ್ಟ್ ರೆಕಗ್ನೈಸ್ ದಿಸ್ ಡೇಂಜರ್. ಭಾರತದ ಕೈಗಾರಿಕೆಗಳ ಒಂದು ಕ್ಯಾಪ್ಟನ್ಸ್ ಅಂದರೆ ಲೀಡರ್ಸ್ಗಳು, ನಾಯಕರು ಏನು ಮಾಡಬೇಕು, ಈ ರೀತಿಯಾದಂಥ ಒಂದು ಅಪಾಯವನ್ನು ರೆಕಗ್ನೈಸ್ ಮಾಡಬೇಕು, ಗುರುತಿಸಬೇಕು ಮತ್ತು ರೈಸ್ ದೇರ್ ವಾಯ್ಸ್ ಫಾರ್ ದ ನೇಷನ್ ಯೂನಿಟಿ, ಅಂದರೆ ರಾಷ್ಟ್ರದ ಏಕತೆಗೆ ತಮ್ಮ ವಾಯ್ಸನ್ನು, ತಮ್ಮ ಧ್ವನಿಯನ್ನು ಎತ್ತಬೇಕು. ಆ್ಯಂಡ್ ನಾಟ್ ರಿಮೈನ್ ಮ್ಯೂಟ್ ಸ್ಪೆಕ್ಟೇಟರ್ಸ್ ವೆನ್ ಡಿವಿಸಿವ್ ಪೊಲಿಟಿಕ್ಸ್ ಆರ್ ಪೋಸಿಂಗ್ ಥ್ರೆಟ್ ಟು. ಒಡೆದಾಕುವಂತಹ ಒಂದು ರಾಜಕೀಯ ಅಥವಾ ಒಡೆದಾಗ್ತಕ್ಕಂತಹ ಅಥವಾ ಛಿದ್ರವನ್ನು ಮಾಡ್ತಕ್ಕಂತಹ ರಾಜಕೀಯವು ಈ ರೀತಿಯಾದಂಥ ಒಂದು ಸಮಸ್ಯೆಯನ್ನ ತೋರಿಸ್ತಾ ಇದೆ, ಸಮಸ್ಯೆಯನ್ನು ಎಂಡೋರ್ಸ್ ಮಾಡ್ತಾ ಇದೆ. ಸೊ ಇಂಥ ಸಂದರ್ಭದಲ್ಲಿ ನಾವು ಕಾನ್ಸ್ಟೆಂಟ್ ಆಗಿರಬಾರ್ದು, ಮೌನವಾಗಿ ಕುಳಿತಿರಬಾರ್ದು ಅಂತ ಹೇಳ್ತಿದ್ದಾರೆ. ಸೊ ಫೈನಲ್ ಒನ್, ಅಪ್ಹೋಲ್ಡ್ ಸೈಂಟಿಫಿಕ್ ಟ್ರೆಡಿಷನ್ ಅಂತಕ್ಕಂಥದ್ದು. ಏನು? ವೈಜ್ಞಾನಿಕವಾದಂತಹ ಒಂದು ಪದ್ಧತಿಯನ್ನು ಏನು ಮಾಡಬೇಕು, ಅಪ್ಹೋಲ್ಡ್ ಮಾಡಬೇಕು ಅಂತಕ್ಕಂಥದ್ದು, ಡೆವಲಪ್ಮೆಂಟ್ ಮಾಡಬೇಕು ಅಂತಕ್ಕಂಥದ್ದು. ನೆನ್ಪಿಟ್ಕೊಳ್ಳಿ, ವೈಜ್ಞಾನಿಕವಾದಂತಹ ಸಂಪ್ರದಾಯವನ್ನು ಅಪ್ಹೋಲ್ಡ್ ಮಾಡಬೇಕು, ಡೆವಲಪ್ಮೆಂಟ್ ಮಾಡಬೇಕು ಅನ್ನೋ ವಿಷಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಸೊ ಇಂಡಿಯಾ ಅಡಾಪ್ಟೆಡ್ ಎಕ್ಸಲೆನ್ಸ್ ಇನ್ ಸೈನ್ಸ್ ಆ್ಯಂಡ್ ಆ್ಯಸ್ ಎ ಪಾತ್ ಟು ಪ್ರೋಗ್ರೆಸ್ ಸಿನ್ಸ್ ದ ಅರ್ಲಿ ಇಯರ್ಸ್ ಆಫ್ ಇಂಡಿಪೆಂಡೆನ್ಸ್. ಸ್ವತಂತ್ರ ಬಂದಂತಹ ಸಂದರ್ಭದಲ್ಲಿ ಅಥವಾ ಸ್ವತಂತ್ರ ಸಿಕ್ಕಂತಹ ವರ್ಷಗಳಲ್ಲಿ ಭಾರತ ಸೈನ್ಸ್ ವಿಭಾಗಕ್ಕೆ ಅಂದರೆ ವಿಜ್ಞಾನ ವಿಭಾಗಕ್ಕೆ ಒಂದು ಎಕ್ಸಲೆನ್ಸನ್ನು ಅಂದರೆ ಅಲ್ಲೇ ವಿಜ್ಞಾನ ವಿಭಾಗಕ್ಕೆ ಒಂದು ಕೊಡುಗೆಯನ್ನು ನೀಡುವಂತಹ ಒಂದು ಮನೋಧೋರಣೆಯನ್ನು ಹೊಂದಿತ್ತು. ವಿಜ್ಞಾನಕ್ಕೆ ಅತಿ ಹೆಚ್ಚು ಕೊಡುಗೆಯನ್ನು ಕೊಡ್ತಕ್ಕಂತಹ, ವಿಜ್ಞಾನ ಅತಿ ಶ್ರೀಮಂತವಾಗಿ ಬೆಳೀಬೇಕು ಅನ್ನೋದಕ್ಕೆ ಭಾರತ ಒಂದು ನೀತಿಯನ್ನು ಅಡಾಪ್ಟ್ ಮಾಡಿಕೊಳ್ತು, ಒಂದು ಮಾರ್ಗವನ್ನು ಅಡಾಪ್ಟ್ ಮಾಡಿಕೊಳ್ತು, ಬೆಳವಣಿಗೆಯ ಮಾರ್ಗವನ್ನು ಅಡಾಪ್ಟ್ ಮಾಡಿಕೊಳ್ತು. ಯಾವಾಗ? ಸ್ವಾತಂತ್ರ್ಯದ ಸಂದರ್ಭದಲ್ಲಿ. ದ ನ್ಯಾಷನಲ್ ಸೈನ್ಸ್ ಪಾಲಿಸಿ ವಾಸ್ ಫಾರ್ವರ್ಡ್ ಲುಕಿಂಗ್. ಭಾರತದ ರಾಷ್ಟ್ರೀಯ ನೀತಿ ಅಥವಾ ರಾಷ್ಟ್ರೀಯ ವಿಜ್ಞಾನ ನೀತಿ ಅಂತಕ್ಕಂಥದ್ದು ಮುನ್ನಡೆಯನ್ನು ಕಾಣ್ತಕ್ಕಂಥ ಒಂದು ಪಾಲಿಸಿಯಾಗಿದೆ. ಗ್ರೇಟ್ ಇನ್ಸ್ಟಿಟ್ಯೂಷನ್ ಆಫ್ ಸೈಂಟಿಫಿಕ್ ಲರ್ನಿಂಗ್ ಆ್ಯಂಡ್ ರಿಸರ್ಚ್ ವರ್ ಎಸ್ಟಾಬ್ಲಿಷ್ಡ್. ವೈಜ್ಞಾನಿಕವನ್ನು ಕಲಿಕೆ ಮಾಡ್ತಕ್ಕಂತಹ ಮತ್ತು ಸಂಶೋಧನೆಯನ್ನು ಮಾಡ್ತಕ್ಕಂಥ ಕೇಂದ್ರಗಳ ಮಹತ್ತರವಾದ ಒಂದು ಸಂಸ್ಥೆಗಳನ್ನು, ವೈಜ್ಞಾನಿಕ ಕಲಿಕೆಯನ್ನು ಮಾಡ್ತಕ್ಕಂತಹ ಮತ್ತು ಸಂಶೋಧನೆಯನ್ನು ಮಾಡ್ತಕ್ಕಂತಹ ಮಹಾನ್ ಸಂಸ್ಥೆಗಳ ಮಹತ್ತರವಾದ ಸಂಸ್ಥೆಗಳನ್ನು ರಚನೆ ಮಾಡಲಾಗಿರ್ತಕ್ಕಂಥದ್ದು. ರಿಸರ್ಚರ್ಸ್ ಅಂದರೆ ಸಂಶೋಧನೆ ಅಂತಕ್ಕಂಥದ್ದು. ಅಗೇನ್ ನೆನ್ಪಿಟ್ಕೊಳ್ಳಿ, ಲರ್ನಿಂಗ್ ಅಂದರೆ ಕಲಿಕಾ ಅಂತ ಕರಿತೀವಿ, ಲರ್ನಿಂಗ್ ಅಂದರೆ ಕಲಿಕಾ ಅಂತ ಕರೀತೆ. ಇವೆರಡೂ ಕೂಡ ಸ್ಟಾರ್ಟ್ ಆಗಿರುವಂಥದ್ದು. ನೆಕ್ಸ್ಟ್, ಇಂಡಿಯಾಸ್ ವೇರಿಯಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಭಾರತದ ಹಲವಾರು ತಂತ್ರಜ್ಞಾನ ಸಂಸ್ಥೆಗಳು ವಿಶ್ವದ ಹೆಸರನ್ನು ಪಡ್ಕೊಂಡು ವಿಶ್ವಮಟ್ಟದಲ್ಲಿ ಬೆಳೆದವು, ವಿತ್ ಮೆನಿ ಆಫ್ ದೇರ್ ಗ್ರ್ಯಾಜುಯೇಟ್ ಡೂಯಿಂಗ್ ಗ್ಲೋಬಲ್ ಎಂಟರ್ಪ್ರೈಸ್ ಆಫ್ ರೆಪ್ಯೂಟ್ ಅಂತಕ್ಕಂಥದ್ದು. ಸೊ ಇಷ್ಟು. ಸೊ ಭಾರತದಲ್ಲಿರ್ತಕ್ಕಂಥ ಹಲವಾರು ತಾಂತ್ರಿಕ, ನೋಡಿ, ಇಂಡಿಯಾಸ್ ವೇರಿಯಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ತಾಂತ್ರಿಕ ಸಂಸ್ಥೆಗಳು ವಿಶ್ವದ ಗುರುತಿಸುವಿಕೆಯನ್ನು ಪಡೆದುಕೊಂಡು ವಿಶ್ವಮಟ್ಟದಲ್ಲಿ ಬೆಳೆದವು. ಈ ಮೂಲಕ ಗ್ರ್ಯಾಜುಯೇಟ್ಸ್ಗಳು ಅಂದರೆ ಪದವಿಯನ್ನು ಪಡೆದಿರ್ತಕ್ಕಂತಹ ಪದವೀಧರರು ಜಾಗತಿಕ ಉದ್ದಿಮೆಗಳನ್ನು, ಜಾಗತಿಕವಾದ ಸಂಸ್ಥೆಗಳಲ್ಲಿ, ರೆಪ್ಯೂಟೆಡ್ ಸಂಸ್ಥೆಗಳಲ್ಲಿ ಅಥವಾ ಪ್ರತಿಷ್ಠಿತ ಸಂಸ್ಥೆಗಳಲ್ಲಿ ಕೆಲಸವನ್ನು ಆರಂಭಿಸಿದರು. ಸ್ನೇಹಿತರೆ, ಇದಾಗಿತ್ತು ಈ ದಿನದ ಟ್ರಾನ್ಸ್ಲೇಷನ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಮಾಹಿತಿ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಏನು, ನಾವು ಎರಡು ಟ್ರಾನ್ಸ್ಲೇಷನ್ ಕ್ಲಾಸಸ್ಸನ್ನು ಏನು ಮಾಡಿದ್ದೀವಲ್ಲ, ಇದಕ್ಕೆ ಸಂಬಂಧಪಟ್ಟಂತೆ ಸರಿಯಾಗಿ ನೋಟ್ಸ್ ಮಾಡ್ಕೊಳ್ಳಿ. ನಾನು ಏನು ಎಕ್ಸ್ಪ್ಲೇನ್ ಮಾಡಿದ್ದೀನೋ ಅದೇ ರೀತಿಯಾಗಿ ನೀವು ಫಾಲೋ ಮಾಡ್ಕೊಳ್ತಾ ಹೋಗಿ, ಬಟ್ ನಿಮ್ಮದೇ ಆಗಿರ್ತಕ್ಕಂಥ ಸ್ಟೈಲನ್ನು ನೀವು ಫಾಲೋ ಮಾಡ್ಕೊಳ್ತಾ ಹೋಗಬೇಕು. ಇದು ಟ್ರಾನ್ಸ್ಲೇಷನ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಎರಡು ಟ್ರಾನ್ಸ್ಲೇಷನ್ ಕ್ಲಾಸ್ ಆಗಿರ್ತಕ್ಕಂಥ. ಎಲ್ಲರಿಗೂ ಒಳ್ಳೆಯದಾಗಲಿ, ಧನ್ಯವಾದಗಳು, ಥ್ಯಾಂಕ್ ಯು.